ಎಲ್ಲರಿಗೂ ನಮಸ್ಕಾರ. ಶ್ರೇಯಸ್ ಶೆಟ್ಟಿ, ನಮಸ್ತೆ ನಮಸ್ತೆ. ಹಾಯ್ ಶ್ರೇಯಸ್, ಎಲ್ಲರಿಗೂ ನಮಸ್ತೆ ನಮಸ್ತೆ. ಅಜರುದ್ದೀನ್ ಅವರೇ ನಮಸ್ಕಾರ. ಸುನಿತಾ ರೆಡ್ಡಿ ಅವರೇ, ಎಲ್ಲರಿಗೂ ನಮಸ್ಕಾರ. ನಮಸ್ತೆ ನಮಸ್ತೆ ನಮಸ್ತೆ. ನರೇಂದ್ರ ಗಡ್ಡಪ್ಪ ಅವರು, ನಮಸ್ತೆ ಗಡ್ಡಪ್ಪ ಅವರೇ. ಗಿರೀಶ್, ಸುನೀತ್, ಡಿಎಂ ಊಟ ಸರ್ ಮಾಡಬೇಕು. ಸಂತೋಷ್ ಪಾಟೀಲ್, ಇಂಡಿಪೆಂಡೆನ್ಸ್ ಡೇ, ಎಲ್ಲರಿಗೂ ನಮಸ್ಕಾರ. ಓಕೆ 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 ಓಕೆ, ಎಲ್ಲ ಲಿಂಕ್ ಬೇಕಾರ. ನಮಸ್ತೆ ಶಿವ ಅವರೇ, ಸಿದ್ದು, ಎಲ್ಲರಿಗೂ ನಮಸ್ಕಾರ. ಕಳೆದ ಕ್ಲಾಸ್ನಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆ ಓಕೆ, ಸಾವಿರದ ಒಂಬೈನೂರ ಹದಿನೈದು ಗಾಂಧಿ ಆಗಮನ, ಸಾವಿರದ ಒಂಬೈನೂರ ಹದಿನೇಳು ಚಂಪಾರಣ್ಯ ಸತ್ಯಾಗ್ರಹ, ಸಾವಿರದ ಒಂಬೈನೂರ ಹದಿನೆಂಟು ಕೇಡಾ ಸತ್ಯಾಗ್ರಹ, ಸಾವಿರದ ಒಂಬೈನೂರ ಹದಿನೆಂಟು ಅಹಮದಾಬಾದ್ ಹತ್ತಿಗಿರಣಿಯ ಹೋರಾಟ, ಸಾವಿರದ ಒಂಬೈನೂರ ಹತ್ತೊಂಬತ್ತು ರೌಲತ್ ಕಾಯ್ದೆ, ಸಾವಿರದ ಒಂಬೈನೂರ ಹತ್ತೊಂಬತ್ತು ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಸಾವಿರದ ಒಂಬೈನೂರ ಹತ್ತೊಂಬತ್ತು ಹಂಟಾರ ಆಯೋಗ, ಸಾವಿರದ ಒಂಬೈನೂರ ಇಪ್ಪತ್ತು ಖಿಲಾಫತ್ ಚಳವಳಿ ಮತ್ತು ಅಸಹಕಾರ ಚಳವಳಿ, ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಅಸಹಕಾರ ಚಳವಳಿ, ಸಾವಿರದ ಒಂಬೈನೂರ ಇಪ್ಪತ್ತೆರಡು ಚೌರಿ ಚೌರಾ ಘಟನೆ, ಸಾವಿರದ ಒಂಬೈನೂರ ಇಪ್ಪತ್ಮೂರು ಸ್ವರಾಜ್ಯ ಪಕ್ಷದ ಸ್ಥಾಪನೆ, ಸಾವಿರದ ಒಂಬೈನೂರ ಇಪ್ಪತ್ತ ಏಳು ಸೈಮನ್ ಆಯೋಗ, ಸಾವಿರದ ಒಂಬೈನೂರ ಇಪ್ಪತ್ತ ಎಂಟು ನೆಹರು ವರದಿ, ಇವೆಲ್ಲ ವಿಚಾರಗಳನ್ನು ಈಗಾಗಲೇ ಅಧ್ಯಯನ ಮಾಡಿದ್ದೇವೆ. ಸಾವಿರದ ಒಂಬೈನೂರ ಇಪ್ಪತ್ತ ಎಂಟು ಎಸ್, ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬಾರ್ಡೋಲಿ ಕರ ನಿರಾಕರಣೆ, ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ನೆಹರು ವರದಿ, ಸಾವಿರದ ಒಂಬೈನೂರ ಮೂವತ್ತು ಹತ್ತೊಂಬತ್ ನೂರ ಮೂವತ್ತರಲ್ಲಿ ಕಾನೂನುಭಂಗ ಚಳವಳಿ, ಕಾನೂನುಭಂಗ ಚಳವಳಿ, ಸಾವಿರದ ಒಂಬೈನೂರ ಮೂವತ್ತರಿಂದ ಸಾವಿರದ ಒಂಬೈನೂರ ಮೂವತ್ತೆರಡರವರೆಗೆ, ಸಾವಿರದ ಒಂಬೈನೂರ ಮೂವತ್ತರಿಂದ ಸಾವಿರದ ಒಂಬೈನೂರ ಮೂವತ್ತೆರಡರವರೆಗೆ ದುಂಡು ಮೇಜಿನ ಸಮ್ಮೇಳನಗಳು, ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ, ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಹತ್ತೊಂಬತ್ನೂರ ಮೂವತ್ತೆರಡರಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಹತ್ತೊಂಬತ್ನೂರ ಮೂವತ್ತೆರಡರಲ್ಲಿ ಪುನಾ ಒಪ್ಪಂದ, ಸಾವಿರದ ಒಂಬೈನೂರ ಮೂವತ್ತೈದು ಭಾರತ ಸ್ವತಂತ್ರ ಕಾಯ್ದೆ, ಸಾವಿರದ ಒಂಬೈನೂರ ಮೂವತ್ತೇಳು ಪ್ರಾಂತೀಯ ಚುನಾವಣೆ, ಸಾವಿರದ ಒಂಬೈನೂರ ಮೂವತ್ತೆಂಟು ಹರಿಪುರ ಕಾಂಗ್ರೆಸ್ ಅಧಿವೇಶನ, ಸಾವಿರದ ಒಂಬೈನೂರ ಮೂವತ್ತೆಂಟು ತ್ರಿಪುರ ಕಾಂಗ್ರೆಸ್ ಅಧಿವೇಶನ, ಸಾವಿರದ ಒಂಬೈನೂರ ನಲವತ್ತರವರೆಗೆ, ನಿನ್ನೆ ಇಲ್ಲಿಯವರೆಗೆ ನಾವೆಲ್ಲ ಅಧ್ಯಯನ ಮಾಡಿದ್ದೆವು. ಎಸ್, ತ್ರಿಪುರ ಬಿಕ್ಕಟ್ಟು, ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ತ್ರಿಪುರ ಬಿಕ್ಕಟ್ಟು, ಇವೆಲ್ಲ ವಿಚಾರಗಳನ್ನ ಕಳೆದ ಕ್ಲಾಸ್ನಲ್ಲಿ ಅಧ್ಯಯನ ಮಾಡಿದ್ದೆವು. ಎಸ್, ಸಾವಿರದ ಒಂಬೈನೂರ ನಲವತ್ತು ಪ್ರತ್ಯೇಕವಾಗಿರುವಂತಹ ಪಾಕಿಸ್ತಾನದ ಬೇಡಿಕೆ. ಎಸ್, ಹತ್ತೊಂಬತ್ತು ನಲವತ್ತು ಪಾಕಿಸ್ತಾನದ ಬೇಡಿಕೆ ಕುರಿತು ತಾವು ಕಳೆದ ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ದೆವು ಸ್ನೇಹಿತರೆ. ಇದು ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತು ಏಳರವರೆಗೆ ನಾವು ಗಾಂಧಿ ಯುಗದ ಕುರಿತು ಅಧ್ಯಯನ ಮಾಡ್ತಾ ಇದ್ದೆವು. ಗಾಂಧಿಯ ಹೋರಾಟ, ಭಾರತದಲ್ಲಿ ಗಾಂಧಿಯ ಹೋರಾಟ ನಡೆದು ಬಂದ ದಾರಿ, ಗಾಂಧಿಯವರು ಸಾಗಿ ಬಂದಂತ ದಾರಿಯ ಕುರಿತು ನಾವು ಅಧ್ಯಯನ ಮಾಡ್ತಾ ಇದ್ದೆವು. ಪಟಾಕಿ ಸೌಂಡ್ ಕೇಳ್ತಿದ್ದೆ ಸರ್ ಅಂತ. ಹೌದು, ಪಟಾಕಿ ಹಚ್ತಾ ಇದ್ದಾರೆ ದೀಪಾವಳಿ ಹಬ್ಬ ಅಲ್ಲ.
ಸೌಂಡ್ ಬರದೆ ಸಹಜವಾಗಿನೇ. ಹಾಗಾದ್ರೆ ನಾವು ನೇರವಾಗಿ ನೋಟ್ ಮಾಡಿ ವೈಯಕ್ತಿಕ ಕಾನೂನು ಭಂಗ ಚಳವಳಿ 1940 ಅಕ್ಟೋಬರ್, ವೈಯಕ್ತಿಕ ಕಾನೂನು ಭಂಗ ಚಳವಳಿ 1940 ಅಕ್ಟೋಬರ್ ತಿಂಗಳಲ್ಲಿ ನಡೆದಂತ ಒಂದು ಹೋರಾಟ ವೈಯಕ್ತಿಕ ಕಾನೂನು ಭಂಗ ಚಳವಳಿ. ಸ್ನೇಹಿತರೆ, 1940 ಆಗಸ್ಟ್ ಕೊಡುಗೆ ಬಂತು. ಆಗಸ್ಟ್ ಕೊಡುಗೆ ಮಹಾತ್ಮ ಗಾಂಧಿಯವರಿಗೆ ಆಗಸ್ಟ್ ಕೊಡುಗೆ ಕಾಂಗ್ರೆಸ್ ಈಡಿಸಲಿಲ್ಲ. ಆಗ ವೈಯಕ್ತಿಕ ಕಾನೂನು ಭಂಗ ಚಳವಳಿಯನ್ನ ಗಾಂಧೀಜಿಯವರು ಮಾಡಲು ಮುಂದಾಗ್ತಾರೆ. ಆಗ ವೈಯಕ್ತಿಕ ಕಾನೂನು ಭಂಗ ಚಳವಳಿಯನ್ನ ಗಾಂಧಿಯವರ ನೇತೃತ್ವದಲ್ಲಿ 1940 ಅಕ್ಟೋಬರ್ ತಿಂಗಳಲ್ಲಿ ನಡೆದಂತ ಹೋರಾಟ. ಆಗಸ್ಟ್ ಕಾಣಿಕೆ ಕಾಂಗ್ರೆಸ್ ಈಡಿಸಲಿಲ್ಲ. ಆಗ ವೈಯಕ್ತಿಕ ಕಾನೂನು ಭಂಗ ಚಳವಳಿಗೆ ಮುಂದಾಗ್ತಾರೆ. ಅದರ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರೆ ಗಾಂಧಿಯವರು. 1940 ಅಕ್ಟೋಬರ್ ತಿಂಗಳಲ್ಲಿ ಗಾಂಧಿಯವರ ನೇತೃತ್ವದಲ್ಲಿ ಈ ಒಂದು ವೈಯಕ್ತಿಕ ಕಾನೂನು ಭಂಗ ಚಳವಳಿ ಆರಂಭ ಆಗ್ತದ. ಈ ವೈಯಕ್ತಿಕ ಕಾನೂನು ಭಂಗ ಚಳವಳಿಯ ಮೊದಲ ಸತ್ಯಾಗ್ರಹಿಯನ್ನಾಗಿ ವಿನೋಬಾ ಭಾವೆಯನ್ನು ಗಾಂಧೀಜಿ ಆಯ್ಕೆ ಮಾಡ್ತಾರೆ. ಗಾಂಧೀಜಿ ಯಾರನ್ನ ಆಯ್ಕೆ ಮಾಡ್ತಾರಂದ್ರೆ, ಮೊಟ್ಟ ಮೊದಲ ಬಾರಿಗೆ ವಿನೋಬಾ ಭಾವೆ ವೈಯಕ್ತಿಕ ಕಾನೂನು ಭಂಗ ಚಳವಳಿಯನ್ನ ಆರಂಭ ಮಾಡಿದ ಭಾರತದ ಮೊದಲ ವ್ಯಕ್ತಿ ಯಾರಂದ್ರೆ ವಿನೋಬಾ ಭಾವೆ. ಪ್ರಶ್ನೆಯಾಗಿದೆ, ವಿನೋಬಾ ಭಾವೆ 1940 ವೈಯಕ್ತಿಕ ಕಾನೂನು ಭಂಗ ಚಳವಳಿ. ಆಗಸ್ಟ್ ಕೊಡಿಗೆ ಕಾಂಗ್ರೆಸ್ ಈಡಿಸಲಿಲ್ಲ. ಆಗ ವೈಯಕ್ತಿಕ ಕಾನೂನು ಭಂಗ ಚಳವಳಿ ಗಾಂಧಿ ಮುಂದಾಗ್ತಾರೆ. ಆ ವೈಯಕ್ತಿಕ ಕಾನೂನು ಭಂಗ ಚಳವಳಿಯ ಮೊದಲ ಸತ್ಯಾಗ್ರಹಿಯನ್ನಾಗಿ ವಿನೋಬಾ ಭಾವೆಯನ್ನ ಆಯ್ಕೆ ಮಾಡಲಾಗ್ತದೆ. ವಿನೋಬಾ ಭಾವೆಯವರು ಗಾಂಧೀಜಿಯವರು ಇವರನ್ನ ಆಯ್ಕೆ ಮಾಡ್ತಾರೆ. ಆಗ ವಿನೋಬಾ ಭಾವೆಯವರು ವಾರ್ಧಾ ಅನ್ನುವಂತ ಒಂದು ಸ್ಥಳಿ, ಆ ವಾರ್ಧಾ ಬಳಿ ಇರುವಂತ ವಾರ್ಧಾ ಆ ಪೌನಾರ ಅನ್ನುವಂತ ಗ್ರಾಮದಲ್ಲಿ, ನೋಟ್ ಮಾಡಿ, ಪೌನಾರ ಎಂಬ ಗ್ರಾಮದಲ್ಲಿ ವೈಯಕ್ತಿಕ ರಾಷ್ಟ್ರೀಯ ಚಳವಳಿಯನ್ನ ಆರಂಭ ಮಾಡ್ತಾರೆ ವಾರ್ಧಾ ಬಳಿ ಇರುವಂತ ಪೌನಾರ ಎಂಬ ಗ್ರಾಮದಲ್ಲಿ. ಸ್ನೇಹಿತರು ನೋಟ್ ಮಾಡಿ, ವಾರ್ಧಾ ಬಳಿ ಇರುವಂತ ಪೌನಾರ ಎಂಬ ಗ್ರಾಮದಲ್ಲಿ ವೈಯಕ್ತಿಕ ರಾಷ್ಟ್ರೀಯ ಚಳವಳಿಯನ್ನು ಆರಂಭ ಮಾಡ್ತಾರೆ. 1941 ಗಾಂಧಿ ಈ ಚಳವಳಿ ಹಿಂದಕ್ಕೆ ಪಡೆಯುವಲ್ಲಿ ಯಶಸ್ವಿ ಆಗ್ತಾರೆ. 1941 ಗಾಂಧಿ ಈ ಚಳವಳಿಯನ್ನ ಹಿಂದಕ್ಕೆ ಪಡೆದರು. ನಾವು ನಿನ್ನೆ ಆಗಸ್ಟ್ ಕೊಡುಗೆ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ ಸ್ನೇಹಿತರೆ. ಆಗಸ್ಟ್ ಕೊಡುಗೆ ಮುಂದುವರೆದ ಭಾಗವನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. 1940 ಅಕ್ಟೋಬರ್ ತಿಂಗಳಲ್ಲಿ ನಡೆದಂತ ಒಂದು ಹೋರಾಟ, ಅದು ಹೋರಾಟ ಯಾವುದು ಅಂತಂದ್ರೆ ವೈಯಕ್ತಿಕ ಕಾನೂನು ಭಂಗ ಚಳವಳಿ. ವೈಯಕ್ತಿಕ ಕಾನೂನು ಭಂಗ ಚಳವಳಿಯನ್ನ 1940 ಅಕ್ಟೋಬರ್ ತಿಂಗಳಲ್ಲಿ ಆರಂಭ ಮಾಡಲಾಗ್ತದ. ಈ ಅಕ್ಟೋಬರ್ ತಿಂಗಳಲ್ಲಿ ಆರಂಭ ಮಾಡಿದಂತ ವೈಯಕ್ತಿಕ ಕಾನೂನು ಭಂಗ ಚಳವಳಿ ಆಗಸ್ಟ್ ಕೊಡುಗೆಯನ್ನ ವಿರೋಧ ಮಾಡಿ ನಡೆದಂತ ಹೋರಾಟ. ವಾರ್ಧಾ ಯಾವ ಸ್ಟೇಟ್ ದಲ್ಲಿ ಬರುವಂತ ಒಂದು ಪ್ರಧಾನವಾಗಿರುವಂತ ಸ್ಥಳ ಅಂತಂದ್ರೆ, ವಾರ್ಧಾ ಗುಜರಾತದ ಗಡಿ ಭಾಗದಲ್ಲಿ ಕಂಡು ಬರುವಂತ ಪ್ರಧಾನವಾಗಿರುವಂತ ಸ್ಥಳ. ಹಾಗಾದ್ರೆ ಸ್ನೇಹಿತರೆ, ಆಗಸ್ಟ್ ಕಾಣಿಕೆ ಏನು ಕಾಂಗ್ರೆಸ್ ಈಡೇರಿಸಲಿಲ್ಲ. ಆಗ ವೈಯಕ್ತಿಕ ಕಾನೂನು ಭಂಗ ಚಳವಳಿಯನ್ನ ಆರಂಭ ಮಾಡಿದಂತ ವ್ಯಕ್ತಿ ಮಹಾತ್ಮ ಗಾಂಧಿಯವರು. ಈ ವೈಯಕ್ತಿಕ ಚಳವಳಿಯ ಕಾನೂನು ಭಂಗವನ್ನ ಯಾರನ್ನ ಆಯ್ಕೆ ಮಾಡಿದರು ಅಂದ್ರೆ, ಭೂದಾನ ಚಳವಳಿಯ ನಾಯಕರಾಗಿರುವಂತ ವಿನೋಬಾ ಭಾವೆ. ವಿನೋಬಾ ಭಾವೆಯವರು ಇದರ ನಾಯಕತ್ವ ವಹಿಸಿಕೊತಾರೆ ಸ್ನೇಹಿತರೆ. ವಿನೋಬಾ ಭಾವೆ ಯಾವ ಸ್ಥಳ ಅಂದ್ರ, ವಾರ್ಧಾ ಬಳಿ ಇರುವಂತ ಪೌನಾರ ಅನ್ನುವಂತ ಗ್ರಾಮದಲ್ಲಿ, ಪೌನಾರ ಎಂಬ ಸ್ಥಳದಲ್ಲಿ ಈ ವೈಯಕ್ತಿಕ ರಾಷ್ಟ್ರೀಯ ಚಳವಳಿಯನ್ನ ಆರಂಭ ಮಾಡ್ತಾರೆ. 1941 ಗಾಂಧಿ ಈ ಚಳವಳಿಯನ್ನ ಹಿಂದಕ್ಕೆ ಪಡೆಯುವಲ್ಲಿ ಯಶಸ್ವಿಯಾದರು. ಪೌನಾರ ಎಂಬ ಗ್ರಾಮ, ಪೌನಾರ. ಸ್ನೇಹಿತರೆ, ಇನ್ನೊಂದು ವಿಶೇಷ ಘಟ್ಟಕ್ಕೆ ಬರ್ತಾ ಇದ್ದೇವೆ ನಾವು. ಕ್ರಿಪ್ಸ್ ಆಯೋಗ ಅಂತ ಕರಿತೀವಿ. 1942 ಮಾರ್ಚ್ 22, 1942 ಮಾರ್ಚ್ 22 ಕ್ರಿಪ್ಸ್ ಆಯೋಗ ಭಾರತಕ್ಕೆ ಬಂತು. ಕ್ರಿಪ್ಸ್ ಆಯೋಗ ಕ್ರಿಪ್ಸ್ ಆಯೋಗದ ವಿಶೇಷ ಏನಂದ್ರೆ, 1942 ಮಾರ್ಚ್ 22 ಯುದ್ಧದಲ್ಲಿ ಭಾರತೀಯರು ಸಹಕಾರ ನಿರೀಕ್ಷಿಸಿ ಸ್ಟ್ರಾಫರ್ಡ್ ಕ್ರಿಪ್ಸ್ ಅನ್ನುವಂತ ವ್ಯಕ್ತಿಯ ನೇತೃತ್ವದಲ್ಲಿ ಜಾರಿಗೆ ಬಂದಂತ ಆಯೋಗ. ಈಗಾಗಲೇ 1939 1945 ಎರಡನೇ ಜಾಗತಿಕ ಮಹಾಯುದ್ಧ ನಡೆದತ್ತು. ಪ್ರಪಂಚದ ಎರಡನೇ ಜಾಗತಿಕ ಮಹಾಯುದ್ಧ ನಡೆದಾಗ, ಆ ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಜಾಗತಿಕ ಎರಡನೇ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಭಾರತೀಯ ಸೈನ್ಯ ಅವಶ್ಯಕತೆ ಇತ್ತು ಸ್ನೇಹಿತರೆ. ಬ್ರಿಟಿಷರಿಗೆ ಭಾರತೀಯ ಸೈನ್ಯ ಅವಶ್ಯಕತೆ ಇತ್ತು. ಭಾರತ ಅದರಲ್ಲಿ ಪಾಲ್ಗೊಳ್ಳಲೇಬೇಕಿತ್ತು. ಅದಕ್ಕೆ ಆ ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಹೇಗಾದರೂ ಮಾಡಿ ಭಾರತೀಯರು ಪಾಲ್ಗೊಳ್ಳುವಂತೆ
ಅವರು ಒತ್ತಡ ಹಾಕ್ತಾರೆ. ಆ ಒತ್ತಡದ ಮೊದಲ ಗುರಿ ಅಂದ್ರೆ ಆಗಸ್ಟ್ ಕೊಡುಗೆ. ಆಗಸ್ಟ್ ಕೊಡುಗೆ ಆದ ನಂತರ ಎರಡನೇ ಹಂತನೇ ಕ್ರಿಪ್ಸ್ ಆಯೋಗ ಅಂತ ಕರಿತೀವಿ. ಕ್ರಿಪ್ಸ್ ಆಯೋಗ, ಕ್ರಿಪ್ಸ್ ಆಯೋಗದ ಉದ್ದೇಶ ಏನು ಅಂತಂದ್ರೆ ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಭಾರತೀಯರು ಯುದ್ಧದಲ್ಲಿ ಪಾಲ್ಗೊಳ್ಳುವಂತೆ, ಸೆಕೆಂಡ್ ವರ್ಲ್ಡ್ ವಾರ್ ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಪಾಲ್ಗೊಳ್ಳುವಂತೆ ಭಾರತೀಯರಿಗೆ ಹಾಕಿರ್ತಕ್ಕಂಥ ಒಂದು ಏನು ಒತ್ತಡವನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕ್ರಿಪ್ಸ್ ಆಯೋಗ ಅಂತ ಕರಿತೀವಿ. 1942 ಮಾರ್ಚ್ 22ರಂದು ಯುದ್ಧದಲ್ಲಿ ಭಾರತೀಯರು ಸಹಕಾರ ನಿರೀಕ್ಷಿಸಿ ಸ್ಟ್ಯಾಪರ್ಡ್ ಕ್ರಿಪ್ಸ್ ಅವರು ಈ ನಿಯೋಗ ಭಾರತಕ್ಕೆ ಬರ್ತದೆ. ಎಸ್ ಏನು ಯುದ್ಧದ ನಂತರ ಡೊಮಿನಿಯನ್ ಅಂತ ನೀನ್ ಹೇಳಿದ್ದೆ ಮತ್ತ ಬತ್ ನೋಡಿದ್ರು ಡೊಮಿನಿಯನ್ ಡೊಮಿನಿಯನ್ಸ್ ಮಾದರಿ ಸರ್ಕಾರ ಬ್ಯಾಡ್ ಅಂತ ಹೇಳಿದ್ರು ನಿನ್ನ ಮಹಾತ್ಮ ಗಾಂಧಿ ಅವ್ರು ಮತ್ತೆ ಬಂತು ಡೊಮಿನಿಯನ್ ಸರ್ಕಾರ, ಅಲ್ಪಸಂಖ್ಯಾತರಿಗೆ ರಕ್ಷಣೆ, ಭಾರತ ರಕ್ಷಣೆ, ಸಂವಿಧಾನ ರಚನೆಯ ಅವಕಾಶ. ನೋಡಿ ಸ್ನೇಹಿತರೆ, ಮತ್ತೆ ಡೊಮಿನಿಯನ್ ಅನ್ನುವಂತ ಸರ್ಕಾರ ಬಂತು. ಡೊಮಿನಿಯನ್ ಅಂದ್ರೆ ಏನು, ಉನ್ನತ ಮಟ್ಟದ ಅಧಿಕಾರಿಗಳು ಬ್ರಿಟಿಷರ ಕೈಯಲ್ಲಿ, ಸಣ್ಣ ಸಣ್ಣ ಅಧಿಕಾರಿಗಳು ಭಾರತೀಯರ ಕೈಯಲ್ಲಿ. ಇದು ಬ್ಯಾಡ ಅಂತ ನಿನ್ನೆ ಮಹಾತ್ಮ ಗಾಂಧಿ ವಿರೋಧ ಮಾಡಿದ್ರು. ಮತ್ತೆ ಇವತ್ತು ಭಾರತ ದೇಶಕ್ಕೆ 1942 ಮಾರ್ಚ್ 22ರಂದು ಕ್ರಿಪ್ಸ್ ಆಯೋಗ ಭಾರತಕ್ಕೆ ಬಂತು. ಕ್ರಿಪ್ಸ್ ಆಯೋಗ ಸ್ನೇಹಿತರೆ, 1942 ಮಾರ್ಚ್ 22ರಂದು ಭಾರತದಲ್ಲಿ ಭಾರತೀಯರಿಗೆ ಸಹಕಾರ ನಿರೀಕ್ಷೆ ಮಾಡುವ ಸಲುವಾಗಿ ಸ್ಟ್ಯಾಪರ್ಡ್ ಕ್ರಿಪ್ಸ್ ಅನ್ನುವಂತ ವ್ಯಕ್ತಿ ನೇತೃತ್ವದಲ್ಲಿ ಕ್ರಿಪ್ಸ್ ಆಯೋಗ ಜಾರಿಗೆ ಬಂತು. ಈ ಕ್ರಿಪ್ಸ್ ಆಯೋಗದ ಶಿಫಾರಸುಗಳು ಏನಾಗಿತ್ತು ಸ್ನೇಹಿತರೆ, ಕ್ರಿಪ್ಸ್ ಆಯೋಗದ ಶಿಫಾರಸುಗಳು ಏನಾಗಿತ್ತು ಅಂತಂದ್ರೆ, ಯುದ್ಧದ ನಂತರ ಡೊಮಿನಿಯನ್ ಸ್ಥಾನಮಾನ, ಯುದ್ಧದ ನಂತರ ಉನ್ನತ ಸ್ಥಾನಮಾನ ಕೊಡ್ತೀವಿ ಅಂತ ಒಂದು ಭರವಸೆ, ಎರಡನೇದ್ದು ಅಲ್ಪಸಂಖ್ಯಾತರಿಗೆ ರಕ್ಷಣೆ ಅಂತೇಳಿ, ಅಲ್ಪಸಂಖ್ಯಾತರಿಗೆ ರಕ್ಷಣೆ, ಮೂರನೇದ್ದು ಭಾರತದ ರಕ್ಷಣೆ, ಭಾರತೀಯನ ರಕ್ಷಣೆ ಮಾಡ್ತು ಅನ್ನುವಂಥದ್ದು. ನೆಕ್ಸ್ಟ್ ಭಾರತ ಸಂವಿಧಾನದ ರಚನೆಗೆ ಅವಕಾಶ, ಭಾರತದ ಸಂವಿಧಾನದ ರಚನೆಗೆ ಅವಕಾಶ ಅನ್ನುವಂತ ದೈವೋದ್ದೇಶವನ್ನು ಮುಂದಿಟ್ಟುಕೊಂಡು ಇವರು ಮುಂದಾಗ್ತಾರೆ ಸ್ನೇಹಿತರೆ. ಯುದ್ಧದ ನಂತರ ಡೊಮಿನಿಯನ್ ಸ್ಥಾನಮಾನ, ನೋಟ್ ಮಾಡಿ ನೋಟ್ ಮಾಡಿ, ಕ್ರಿಪ್ಸ್ ಆಯೋಗವನ್ನು ನೋಟ್ ಮಾಡಿ, ಕ್ರಿಪ್ಸ್ ಆಯೋಗ, ಓಕೆ ಎಸ್ ನೋಟ್ ಮಾಡಿ ಎಲ್ಲರೂ. 1942 ಮಾರ್ಚ್ 22ರಂದು ಕ್ರಿಪ್ಸ್ ಆಯೋಗ, 1942 ಮಾರ್ಚ್ 22ರಂದು ಯುದ್ಧದಲ್ಲಿ ಭಾರತೀಯರ ಸಹಕಾರ ನಿರೀಕ್ಷೆ ಮಾಡಿ ಸ್ಟ್ಯಾಪರ್ಡ್ ಕ್ರಿಪ್ಸ್ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಈ ಆಯೋಗವನ್ನು ಜಾರಿಗೆ ತರ್ತಾನೆ. ಈ ಕ್ರಿಪ್ಸ್ ಆಯೋಗದ ಸಂದೇಶಗಳು ಏನಾಗಿದ್ವು ಅಂದ್ರೆ, ಯುದ್ಧದ ನಂತರ ಡೊಮಿನಿಯನ್ ಸ್ಥಾನಮಾನವನ್ನು ಕೊಡಬೇಕು, ಅಲ್ಪಸಂಖ್ಯಾತರಿಗೆ ರಕ್ಷಣೆ ನೀಡಬೇಕು, ಭಾರತ ರಕ್ಷಣೆ ಮಾಡಬೇಕು, ಈ ಸಂವಿಧಾನ ರಚನೆಗೆ ಅವಕಾಶ ಕೊಡಬೇಕು ಅಂತ. ಆದರೆ ಒಂದ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಸ್ನೇಹಿತರಂದ್ರೆ, ಇಲ್ಲಿ ಪೂರ್ಣ ಸ್ವರಾಜ್ಯದ ಪ್ರಸ್ತಾಪನೆಯನ್ನು ಮಾಡಲೇ ಇಲ್ಲ ಅಂತ. ಪೂರ್ಣ ಸ್ವರಾಜ್ಯದ ಪ್ರಸ್ತಾಪನೆಯನ್ನು ಮಾಡಲೇ ಇಲ್ಲ. ಯಾವಾಗ ಪೂರ್ಣ ಸ್ವರಾಜ್ಯದ ಪ್ರಸ್ತಾಪನೆಯನ್ನು ಮಾಡಲಿಲ್ಲೋ ಅವಾಗ ಮಹಾತ್ಮ ಗಾಂಧಿ ಹೇಳ್ತಾರೆ, ಇದು ದಿವಾಳಿ ಆಗುತ್ತಿರುವ ಬ್ಯಾಂಕಿಗೆ ಭಾವಿ ಚೆಕ್ ಕೊಟ್ಟಂತೆ ಅಂತ, ಪೋಸ್ಟ್ ಡೇಟೆಡ್ ಚೆಕ್ ಇನ್ ಕ್ರಾಸಿಂಗ್ ಬ್ಯಾಂಕ್ ಅಂತೇಳಿ. ಸ್ನೇಹಿತರೆ, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಮಾತು. ದರೋಡಿ ಆಗುತ್ತಿರೋ ಬ್ಯಾಂಕಿಗೆ ಭಾವಿ ಚೆಕ್ ಕೊಟ್ಟಂತೆ. ಯಪ್ಪ, ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೋರಿ. ಜರ್ಮನಿ ದೇಶದ ಆ ಹಿಟ್ಲರ್ ನಿಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾನೆ, ಇಟಲಿಯ ಮುಸ್ಲೋನಿ ನಿಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾನೆ, ಜಪಾನಿನ ಹಿರೋಹಿಟೋ ನಿಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ನಿಮ್ಮನ್ನ ನೀವು ರಕ್ಷಣೆ ಮಾಡಿಕೊಳ್ಳಿ, ನಿಮ್ಮನ್ನ ನೀವು ರಕ್ಷಣೆ ಮಾಡಿಕೊಳ್ಳಿ, ನಮಗ್ ಸ್ವತಂತ್ರ ಕೊಡ್ಲಕ್ ನೀವ್ ಯಾರು ಅಂತೇಳಿ ಮಹಾತ್ಮ ಗಾಂಧಿ ಅವ್ರು ಹೇಳ್ತಾರೆ. ಪೋಸ್ಟ್ ಡೇಟೆಡ್ ಚೆಕ್, ದಿವಾಳಿ ಆಗುತ್ತಿರೋ ಬ್ಯಾಂಕಿಗೆ ಭಾವಿ ಚೆಕ್ ಕೊಟ್ಟಂತೆ. ಸ್ನೇಹಿತರೆ, ಅಷ್ಟು ಸುಲಭ ಅಲ್ಲ. ಹಿಟ್ಲರ್ ಈ ಜಗತ್ತ ಕಂಡ ಸರ್ವಾಧಿಕಾರಿ, ಹಿಟ್ಲರ್ನ ಹೊಡೆತಕ್ಕೆ ಇಂಗ್ಲೆಂಡ್ ದೇಶ ನರಳಿ ಹೋಯ್ತು. ನಿಮ್ಗೆ ಗೊತ್ತಿರಲಿ, ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಡಿಸ್ಕಸ್ ಮಾಡಿ ಬರೋಣ. ನಾನು ಒಂದಿಷ್ಟು ಪಾಯಿಂಟ್ ಹೇಳ್ತೇನೆ ನಿಮಗೆ, ಕೆಲವೇ ಪಾಯಿಂಟ್ಗಳು. 1914ರಿಂದ 1918ರವರೆಗೆ ಫಸ್ಟ್ ವರ್ಲ್ಡ್ ವಾರ್ ನಡೆದಿತ್ತು. ಎಸ್, ಮೊದಲ ಜಾಗತಿಕ ಮಹಾಯುದ್ಧ ಅಂತ ಕರಿತೀವಿ ಫಸ್ಟ್ ವರ್ಲ್ಡ್ ವಾರ್. ಪ್ರಥಮ ಜಾಗತಿಕ ಮಹಾಯುದ್ಧದಲ್ಲಿ ಜರ್ಮನಿ ದೇಶ ಸೋಲ್ತದೆ. ಜರ್ಮನಿ ಅಧ್ಯಕ್ಷ ಎರಡನೇ ವಿಲಿಯಂ ಕೈಸರ್ ಸೋಲ್ತಾನೆ. ಎರಡನೇ ವಿಲಿಯಂ ಕೈಸರ್ ಸೆಕೆಂಡ್ ವರ್ಲ್ಡ್ ವಾರ್ 1914ರಿಂದ 1918, 1914ರಿಂದ 1918ರ ಪ್ರಥಮ ಜಾಗತಿಕ ಮಹಾಯುದ್ಧದಲ್ಲಿ ಎರಡನೇ ವಿಲಿಯಂ ಕೈಸರ್ ಸೋಲ್ತಾನೆ. ಯಾವಾಗ ಎರಡನೇ ವಿಲಿಯಂ ಕೈಸರ್ ಸೋಲ್ತಾನೋ ಆ ಪ್ರಥಮ ಜಾಗತಿಕ ಮಹಾಯುದ್ಧದಲ್ಲಿ ಒಂದು ಒಪ್ಪಂದ ನಡೀತು ಸ್ನೇಹಿತರೆ, ಅದಕ್ಕೆ ವರ್ಸಲ್ಸ್ ಒಪ್ಪಂದ ಎಲ್ಲಿ ನಡೀತದೆ ಅಂದ್ರೆ ಫ್ರಾನ್ಸ್ ದೇಶದಲ್ಲಿ ನಡೀತದೆ.
ಅದರ ಅಧ್ಯಕ್ಷ ಯಾರಾಗಿದ್ರು ಅಂದ್ರೆ ಅಮೆರಿಕ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದ ವುಡ್ರೋ ವಿಲ್ಸನ್ ಅನ್ನುವಂತ ವ್ಯಕ್ತಿ ಅದರ ಅಧ್ಯಕ್ಷ ಆಗಿರುತ್ತಾನೆ. 1919 ವೆರಿ ಗುಡ್, 1919 ವರ್ಸಲ್ಸ್ ಒಪ್ಪಂದ. ಆ ವರ್ಸಲ್ಸ್ ಒಪ್ಪಂದದಲ್ಲಿ ವುಡ್ರೋ ವಿಲ್ಸನ್ನ ಸರಿಯಾಗಿ ನ್ಯಾಯ ಮಾಡೋದು ಬಿಟ್ಟು ಅನ್ಯಾಯ ಮಾಡ್ತಾನೆ. ಯಾವ ದೇಶಕ್ಕೆ? ಜರ್ಮನಿ ದೇಶಕ್ಕೆ. ಸ್ನೇಹಿತರೆ, ಜರ್ಮನಿ ದೇಶಕ್ಕೆ ಅನ್ಯಾಯ ಮಾಡ್ತಾರೆ ಅವರು. ಎಲ್ಲ ಯುದ್ಧ ಪರಿಹಾರವನ್ನ ಜರ್ಮನಿ ಕೊಡಬೇಕು. ಫಸ್ಟ್ ವರ್ಲ್ಡ್ ವಾರ್ನಲ್ಲಿ, ಪ್ರಥಮ ಜಾಗತಿಕ ಮಹಾಯುದ್ಧದಲ್ಲಿ ಆಗಿರುವಂತ ಎಲ್ಲ ಖರ್ಚು ವೆಚ್ಚಗಳನ್ನು ಯಾರು ತುಂಬಬೇಕು ಅಂದ್ರೆ ಜರ್ಮನಿ ದೇಶ ತುಂಬಬೇಕು. ಜರ್ಮನಿ ದೇಶವನ್ನು ನಾಲ್ಕು ಭಾಗ ಮಾಡ್ತಾರೆ. ಜರ್ಮನಿ ರಾಷ್ಟ್ರವನ್ನು ನಾಲ್ಕು ಭಾಗ ಮಾಡ್ತಾರೆ. ಒಂದು ಭಾಗವನ್ನು ಜರ್ಮನಿ, ಒಂದು ಭಾಗವನ್ನು ಇಂಗ್ಲೆಂಡ್ ಹಂಚ್ಕೋತದೆ, ಇನ್ನೊಂದು ಭಾಗವನ್ನು ಅಮೆರಿಕ ದೇಶ ಹಂಚ್ಕೋತದೆ, ಮತ್ತೊಂದು ಭಾಗವನ್ನ ಫ್ರಾನ್ಸ್ ದೇಶ ಹಂಚ್ಕೊಳ್ತದೆ. ಒಂದು ಭಾಗವನ್ನ ಇಂಗ್ಲೆಂಡ್, ಇನ್ನೊಂದು ಭಾಗವನ್ನ ಅಮೆರಿಕ, ಇನ್ನೊಂದು ಭಾಗವನ್ನ ಫ್ರಾನ್ಸ್. ಅಳಿದುಳಿದ ಒಂದು ಭಾಗವನ್ನು ಜರ್ಮನಿ ದೇಶಕ್ಕೆ ಬಿಟ್ಟುಕೊಡ್ತಾರೆ. ಆ ಜರ್ಮನಿ ದೇಶದ ಅಷ್ಟೇ ಅಲ್ಲ ಸ್ನೇಹಿತರೆ, ಒಬ್ಬ ಜರ್ಮನಿಯ ಮುಖಂಡ ಎದ್ ನಿಂತು ಕೇಳ್ತಾನ, ಸರ್ ನಾವು ಅಷ್ಟೇ ತಪ್ಪು ಮಾಡಿವಿ ಏನು? ನಮ್ ಕಡೆ ಅಷ್ಟೇ ತಪ್ಪಾಗಿದೆ ಏನು? ಇಂಗ್ಲೆಂಡ್ ದೇಶ ತಪ್ಪು ಮಾಡಿಲ್ಲ ಏನು? ಅಮೆರಿಕ ದೇಶ ತಪ್ಪು ಮಾಡಿಲ್ಲ ಏನು? ಅಮೆರಿಕಡೆ ತಪ್ಪಾಗಿಲ್ಲ ಏನು? ಅವಾಗ ಇಂಗ್ಲೆಂಡ್ ದ ಅಧ್ಯಕ್ಷ ಹೇಳ್ತಾನೆ, ನನ್ನ ಕೈಯಲ್ಲಿರುವಂತ ಪೆನ್ನಿನ ಮಸಿ ಮುಗಿದು ಹೋಗುವವರೆಗೆ ನಿನ್ನ ಮೇಲೆ ಯುದ್ಧ ಪರಿಹಾರ ಹಾಕ್ತೀನಿ. ನನ್ನ ಕೈಯಲ್ಲಿರುವಂತ ಪೆನ್ನಿನ ಮಸಿ ಮುಗಿದು ಹೋಗುವವರೆಗೆ ಯುದ್ಧ ಪರಿಹಾರ ಹಾಕ್ತೀನಿ ಅಂದಾಗ, ಆ ಸಮಯದಲ್ಲಿ ಆ ವ್ಯಕ್ತಿ ಅಂತಾನೆ, ಜರ್ಮನಿಯ ಅಧ್ಯಕ್ಷ ಅಂತಾನೆ, ಸಾರಿ ಜರ್ಮನಿಯ ಸಾಮಾನ್ಯ ವ್ಯಕ್ತಿ ಅಂತಾನೆ, ಆಯ್ತು ಸಾರಿ ನಮ್ ಕಡೆ ತಪ್ಪಾಗಿದೆ, ನೀವೇನ್ ಬೇಕಾದ ಹಾಕ್ರಿ ಅಂತಂದಾಗ, ಸ್ನೇಹಿತರೆ ಸುಮಾರು 7 ಲಕ್ಷ ಸೈನ್ಯದಲ್ಲಿ ಕೇವಲ 50,000 ಸೈನ್ಯವನ್ನು ಬಿಟ್ಟು ಉಳಿದೆಲ್ಲ ಸೈನ್ಯವನ್ನ ವಿಸರ್ಜನೆ ಮಾಡಿ ಅಂತೇಳಿ ಜರ್ಮನಿ ದೇಶಗೆ ಧಮ್ಕಿ ಹಾಕ್ತಾರೆ. 7 ಲಕ್ಷ ಸೈನ್ಯದಲ್ಲಿ 6.5 ಲಕ್ಷ ಸೈನ್ಯ ವಿಸರ್ಜನೆ ಆಗ್ತದೆ. 6.5 ಲಕ್ಷ ಸೈನ್ಯ ವಿಸರ್ಜನೆ ಆಗ್ತದೆ, ಇನ್ನು 50,000 ಸೈನ್ಯ ಉಳಿತದೆ. 6.5 ಲಕ್ಷ ಸೈನ್ಯದಲ್ಲಿ ಒಬ್ಬ ವ್ಯಕ್ತಿ ಯಾರಂದ್ರೆ ಹಿಟ್ಲರ್. ಸ್ನೇಹಿತರೆ ಹಿಟ್ಲರ್ ಯಾರು ಅಂದ್ರೆ ಮಾಜಿ ಸೈನಿಕ ಒಬ್ಬ ಹಿಟ್ಲರ್ ಯಾರು ಕ್ವಶನ್ ಆಗಿದೆ? ಹಿಟ್ಲರ್ ಯಾರು ಅಂದ್ರೆ ಒಬ್ಬ ಮಾಜಿ ಸೈನಿಕನಾಗಿರುವಂತ ಹಿಟ್ಲರ್ ಸಾಕಷ್ಟು ನೋವನ್ನು ಅನುಭವಿಸ್ತಾನೆ, ತೊಂದರೆ ನಿಸಿರುತ್ತಕ್ಕಂತ ಹಿಟ್ಲರ್ ಏನ್ ಮಾಡ್ತಾನೆ ಅಂದ್ರೆ ಬೀದಿಗಳಲ್ಲಿ ತಿರುಗಾಡ್ತಾನೆ. ಸ್ನೇಹಿತರೆ ಬೀದಿಗಳಲ್ಲಿ ಔಷಧಿಗಾಗಿ, ಅನ್ನಕ್ಕಾಗಿ ತನ್ನ ತಂದೆ ತಾಯಿಯನ್ನು ಉಳಿಸುವ ಸಲುವಾಗಿ ಮುಂದೆ ಎಂತ ಪರಿಸ್ಥಿತಿ ಬರ್ತದೆ ಅಂದ್ರೆ, ನಮ್ ತಂದೆ ಹೆಂಗೂ ಸತ್ತಾನೆ, ನಮ್ ತಾಯಿ ಹೆಂಗೂ ಸತ್ತಾಳಂದ್ರೆ ನನ್ನ ಬಿಡಬಾರದು ಅಂತೇಳಿ ಹಿಟ್ಲರ್ ಕಟ್ಟಿದಂತ ಒಂದು ದೊಡ್ಡ ಪಕ್ಷ ಯಾವ್ದಂದ್ರ ನಾಜಿ ಪಕ್ಷ. ಆತ ಕಟ್ಟಿರ್ತಕ್ಕಂತ ಒಂದು ಸೈನ್ಯದ ಹೆಸರು ನಾಜಿ ಪಕ್ಷ. ಫಸ್ಟ್ ವರ್ಲ್ಡ್ ವಾರ್, ಪ್ರಥಮ ಜಾಗತಿಕ ಮಹಾಯುದ್ಧ ನಂತರ ಹಿಟ್ಲರ್ ಏಳಿಗೆ ಆಗ್ತಾನೆ. ಹಿಟ್ಲರ್ ಕಟ್ಟಿರ್ತಕ್ಕಂತ ಸಂಘಟನೆ ಯಾವ್ದಂದ್ರ ನಾಜಿ ಪಕ್ಷ ಕಟ್ತಾನೆ. ಮೇನ್ ಕ್ಯಾಂಪ್ ಅನ್ನುವಂತ ಒಂದು ಬುಕ್ಕವನ್ನು ಬರೀತಾನೆ ಸ್ನೇಹಿತರೆ. ಎಸ್ ಅಜರುದ್ದೀನ್ ರೈಟ್, ಮೇನ್ ಕ್ಯಾಂಪ್ ಅನ್ನುವಂತ ಒಂದು ಸೈನ್ಯ ಬುಕ್ಕವನ್ನು ಬರೀತಾನೆ ಹಿಟ್ಲರ್. 1939 ವೇಳೆಗೆ ಹಿಟ್ಲರ್ ಎಷ್ಟು ಪವರ್ಫುಲ್ ಆಗಿ ಬೆಳೆದಿರ್ತಾನಂದ್ರೆ, ಪ್ರಪಂಚದ ದೊಡ್ಡ ಒಬ್ಬ ಸರ್ವಾಧಿಕಾರಿಯಾಗಿ, ಜಗತ್ತಿನ ಒಬ್ಬ ಸರ್ವಾಧಿಕಾರಿಯಾಗಿ ಬೆಳೆದಿರ್ತಾನೆ ಸ್ನೇಹಿತರೆ. ಹಿಟ್ಲರ್ ಮಾತನ್ನು ಯಾರು ವಿರೋಧ ಮಾಡುವಂತಿಲ್ಲ, ಅಷ್ಟು ಪವರ್ಫುಲ್ ನಾಯಕನಾಗಿ ಬೆಳೆದಿರ್ತಾನೆ ಹಿಟ್ಲರ್. ಯಾವಾಗ ಹಿಟ್ಲರ್ ಪವರ್ಫುಲ್ ಆಗಿ ಬೆಳಿತಾನಲ್ಲ, ಹಿಟ್ಲರ್ 1939 ಸೆಪ್ಟೆಂಬರ್ 1 ಪೋಲೆಂಡದ ಮೇಲೆ ದಾಳಿ ಮಾಡ್ತಾನೆ. ಪೋಲೆಂಡದ ಮೇಲೆ ದಾಳಿ ಮಾಡಿದಂತ ಸಮಯದಲ್ಲಿ ಪೋಲೆಂಡ್ ಹೇಳ್ತದೆ, ಹಿಟ್ಲರ್ ಒಂದು ವೇಳೆ ನನ್ನ ಮೇಲೆ ದಾಳಿ ಮಾಡಿದ್ರೆ ನಾ ಇಂಗ್ಲೆಂಡ್ ಕೇಳ್ತೀನಿ. ಅವಾಗ ಅಂತಾನೆ ಹಿಟ್ಲರ್, ಇಂಗ್ಲೆಂಡ್ ಕೇಳ ಹೋಗಂತ. ಅವಾಗ ಪೋಲೆಂಡ್ ದೇಶ ಓಡ್ತಾ ಇಂಗ್ಲೆಂಡ್ ಹತ್ರ ಓದ್ತದೆ, ಇಂಗ್ಲೆಂಡ್ ಪೋಲೆಂಡ್ ಅಮೆರಿಕ ದೇಶ ನನ್ನ ಮೇಲೆ ದಾಳಿ ಮಾಡ್ತಾ ಇದೆ, ದಯವಿಟ್ಟು ಬಾ. ಅವಾಗ ಇಂಗ್ಲೆಂಡ್ ದೇಶ ಓಡಿ ಓಡಿ ಬಂದು ಹೇಳ್ತದೆ ಹಿಟ್ಲರ್ಗ, ಹಿಟ್ಲರ್ ಒಂದು ವೇಳೆ ಏನಾದ್ರೂ ನೀನು ಪೋಲೆಂಡದ ಮೇಲೆ ದಾಳಿ ಮಾಡಿದ್ರೆ ನಾನು ಯುದ್ಧಕ್ಕೆ ಎಂಟ್ರಿ ಕೊಡ್ಬೇಕಾಗ್ತದೆ ಅಂದಾಗ, ಹಿಟ್ಲರ್ ಅಂತಾನ ಇಂಗ್ಲೆಂಡ್ ದೇಶಕ್ಕೆ, ನೀ ಮೊದಲು ಎಂಟ್ರಿ ಕೊಡು, ನೀ ಬಾ. ಆ ಸಮಯದಲ್ಲಿ 1939 ಸೆಪ್ಟೆಂಬರ್ 1 ಯುದ್ಧ ಸ್ಟಾರ್ಟ್ ಆಗ್ತದೆ ಸ್ನೇಹಿತರೆ. ಆ ಯುದ್ಧವನ್ನೇ ಸೆಕೆಂಡ್ ವರ್ಲ್ಡ್ ವಾರ್ ಅಂತ ಕರಿತೀವಿ, ಎರಡನೇ ಜಾಗತಿಕ ಮಹಾಯುದ್ಧ.
ಹತ್ತೊಂಬತ್ನೂರ ಮೂವತ್ತೊಂಬತ್ತು ಸೆಪ್ಟೆಂಬರ್ ಒಂದರಂದು ಸೆಕೆಂಡ್ ವರ್ಲ್ಡ್ ವಾರ್ ಎರಡನೇ ಜಾಗತಿಕ ಮಹಾಯುದ್ಧ ಆರಂಭ ಆಗ್ತದೆ. ಅಂತ ಸಮಯದಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಇಂಗ್ಲೆಂಡ್ ದೇಶ, ಫ್ರಾನ್ಸ್ ದೇಶ, ಬಹುತೇಕ ಎಲ್ಲಾ ದೇಶಗಳು ಏನಾಗ್ತಾವ ಅಂದ್ರೆ ಸಂಪೂರ್ಣವಾಗಿ ನಶಿಸಿ ಹೋಗ್ತವೆ. ಆ ನಶಿಸಿ ಹೋಗುವಂತ ಸಮಯದಲ್ಲಿ ಇಂಗ್ಲೆಂಡ್ ದೇಶ ಭಾರತದ ಹೆಲ್ಪ್ ಕೇಳಕ್ ಬರ್ತದ. ಸ್ನೇಹಿತರೆ ಅರ್ಥ ಆಗ್ತಾ ಇದೆಯಾ? ನಾ ಹಿನ್ನೆಲೆ ಹೇಳಿದೆ ನಿಮಗೆ, ನಾ ಹಿನ್ನೆಲೆ ಹೇಳಿದೆ. ಅಷ್ಟು ಪವರ್ಫುಲ್ ರಾಷ್ಟ್ರ ಯಾವುದು ಅಂತಂದ್ರೆ, ಎಸ್, ಪವರ್ಫುಲ್ ರಾಷ್ಟ್ರ ಯಾವ್ದು ಅಂದ್ರೆ ಜರ್ಮನಿ ದೇಶ. ಅಷ್ಟು ಬಲಾಢ್ಯವಾಗಿರುವಂತ ದೇಶ ಜರ್ಮನಿ ದೇಶ. ಅಂತ ಜರ್ಮನಿ ದೇಶಕ್ಕೆ ತತ್ತರಿಸಿರ್ತಕ್ಕಂತ ಇಂಗ್ಲೆಂಡ್ ದೇಶ ಭಾರತ ದೇಶ ಕೇಳ್ತದ, ಯಪ್ಪ ಭಾರತ ನಮಗೆ ಹೆಲ್ಪ್ ಮಾಡು, ಹೆಲ್ಪ್ ಮಾಡು, ನಿಮ್ ಸೈನ್ಯ ಸಹಾಯ ಮಾಡ್ತೀವಿ, ಹೆಲ್ಪ್ ಮಾಡು, ದಯವಿಟ್ಟು ಹೆಲ್ಪ್ ಮಾಡು. ಗಾಂಧಿ, ಆಗಲ್ಲಲ್ಲೇ ಆಗಲ್ಲಲ್ಲೇ ಹೆಲ್ಪ್ ಮಾಡೋದಾಗಲ್ಲ, ನಮ್ಗೆ ಮೊದಲು ಸ್ವತಂತ್ರ ಕೊಡ್ರಿ, ನಮ್ಗೆ ಸ್ವತಂತ್ರ ಕೊಡ್ರಿ ಅಂತ ಭಾರತೀಯರು. ಅದಕ್ಕೆ ಅವ್ರು ಏನಂತಾರೆ, ಇಲ್ಲ ನಿಮ್ಗೆ ಡೊಮಿನಿಯನ್ ಸರ್ಕಾರ ಕೊಡ್ತೀವಿ, ಅಲ್ಪಸಂಖ್ಯಾತರ ರಕ್ಷಣೆ ಮಾಡ್ತೀವಿ, ಭಾರತ ರಕ್ಷಣೆ ಮಾಡ್ತೀವಿ, ಸಂವಿಧಾನಕ್ಕೆ ಅವಕಾಶ ಕೊಡ್ತೀವಿ. ಆ ಸಮಯದಲ್ಲಿ ಗಾಂಧಿ ಹೇಳ್ತಾರೆ, ದಿವಾಳಿ ಆಗುತ್ತಿರುವ ಬ್ಯಾಂಕಿಗೆ ಭಾವಿ ಚೆಕ್ ಕೊಟ್ಟಂತೆ ಪೋಸ್ಟ್ ಡೇಟೆಡ್ ಚೆಕ್ ಇನ್ ಕ್ರಾಸಿಂಗ್ ಬ್ಯಾಂಕ್ ಎಂಬ ಆಯೋಗವನ್ನ ಹೀಗಳಿಸ್ತಾರೆ. ಇದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ, ಕ್ವಶನ್ ಆಗಿದೆ. ಯಾವ ಆಯೋಗವನ್ನ ಮಹಾತ್ಮ ಗಾಂಧಿಯವರು ದಿವಾಳಿ ಆಗುತ್ತಿರುವ ಬ್ಯಾಂಕಿಗೆ ಭಾವಿ ಚೆಕ್ ಕೊಟ್ಟಂತೆ, ದಿವಾಳಿ ಆಗುತ್ತಿರುವ ಬ್ಯಾಂಕಿಗೆ ಭಾವಿ ಚೆಕ್ ಕೊಟ್ಟಂತೆ ಅನ್ನುವಂತ ಸ್ಟೇಟ್ಮೆಂಟ್ ಕೊಟ್ಟದ್ದು ಯಾರು ಅಂತ ಕೇಳಿದ್ದಾನೆ? ಮಹಾತ್ಮ ಗಾಂಧಿಯವರು. ಹಾಗಾದ್ರೆ ಸ್ನೇಹಿತರೆ, ಇದೇ ಸಮಯದಲ್ಲಿ ಹೋರಾಟ ಆರಂಭ ಆಗ್ತದೆ. ಏನು ಅಂತಂದ್ರೆ, ಭಾರತ ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ ಮೂಮೆಂಟ್. ಭಾರತ ಬಿಟ್ಟು ತೊಲಗಿ, ಏ ಭಾರತೀಯರೇ ನಮ್ಮ ಭಾರತವನ್ನು ಬಿಟ್ಟು ಹೊರಗಡೆ ಹೋಗ್ರಿ, ಭಾರತ ರಾಷ್ಟ್ರವನ್ನು ಬಿಟ್ಟು ಹೋಗ್ರಿ ಅಂತ ಒಂದು ಚಳವಳಿ ಆರಂಭ ಆಗ್ತದೆ. ಅದನ್ನೇ ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂತ ಕರಿತೀವಿ, ಭಾರತ ಬಿಟ್ಟು ತೊಲಗಿ ಚಳವಳಿ. 1942 ಆಗಸ್ಟ್ 8. ಕಾರಣ ಏನು ಭಾರತ ಬಿಟ್ಟು ತೊಲಗಿ ಚಳವಳಿ ಕಾರಣ ಏನು ಅಂತಂದ್ರೆ, ನೋಟ್ ಮಾಡಿ, ನೋಟ್ ಮಾಡಿ, ಸ್ಲೋ ಹೇಳ್ತೀನಿ, ನೋಟ್ ಮಾಡಿ ಸ್ನೇಹಿತರೆ, ನೋಟ್ ಮಾಡಿ. ಭಾರತ ಬಿಟ್ಟು ತೊಲಗಿ ಚಳವಳಿ, ಸ್ಪೀಡ್ ಹ್ಯಾಂಡ್ ರೈಟಿಂಗ್ ಬರ್ರಿ, ಏನಾ ಕಚ್ಚಾ ಅದು ಏನಾ ಕಲಕ್ ಬರ್ರಿ, ಬರಿತಾ ಹೋಗ್ರಿ, ಹ್ಯಾಂಡ್ ರೈಟಿಂಗ್ ಮಸ್ತ್ ಆಗ್ತವೆ, ಸ್ಪೀಡ್ ಬರಿತಾ ಹೋಗ್ರಿ. ಎಸ್, ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಮೂಮೆಂಟ್. ಹಾಗಾದ್ರೆ ಕಾರಣ ಏನು? ಸಂಪೂರ್ಣ ಸ್ವರಾಜ್ಯದ ಬದಲು ಕ್ರಿಪ್ಸ್ ಆಯೋಗ, ಸಂಪೂರ್ಣ ಸ್ವರಾಜ್ಯದ ಬದಲು ಕ್ರಿಪ್ಸ್ ಆಯೋಗ ಡೊಮಿನಿಯನ್ ಸ್ಥಾನಮಾನ ಕೊಡ್ತೀನಿ ಅಂತ ಯಾವಾಗ ಮಾತನ್ನ ಮುಂದುವರಿಸ್ತದಲ್ಲ, ಇದರ ವಿರುದ್ಧ. ಮತ್ತು ಈ ಶಿಫಾರಸು ಏನ್ ಮಾಡ್ತೀನಿ, ದೇಶ ವಿಭಜನೆ ಅವಕಾಶ ಮಾಡುವಂತಿತ್ತು. ಇಂಡಿಯಾ ಹಾಗೂ ಪಾಕಿಸ್ತಾನ ವಿಭಾಗ ಮಾಡುವಂತ ವಾಸನೆ, ಇಂಡಿಯಾ ಹಾಗೂ ಪಾಕಿಸ್ತಾನವನ್ನು ವಿಭಾಗ ಮಾಡುವಂತ ವಾಸನೆ ಆ ಒಂದು ಕ್ರಿಪ್ಸ್ ಆಯೋಗದಲ್ಲಿತ್ತು. ಸ್ನೇಹಿತರೆ, ಯಾವಾಗ ಕ್ರಿಪ್ಸ್ ಆಯೋಗ ಈ ಡೊಮಿನಿಯನ್ ಸ್ಥಾನಮಾನ ಕೊಡಲ್ಲ ಅಂತ ವಿರೋಧ ಮಾಡ್ತದೋ, ಅಷ್ಟೇ ಅಲ್ಲದೆ ಈ ಇಂಡಿಯಾ ಹಾಗೂ ಪಾಕಿಸ್ತಾನವನ್ನು ವಿಭಾಗ ಮಾಡುವಂತ ಆ ವಾಸನೆಯ ಒಂದು ಆ ಸಮಿತಿಯಲ್ಲಿತ್ತೋ, ಆ ಸಮಯದಲ್ಲಿ ಮಹಾತ್ಮ ಗಾಂಧಿಯವರು ಭಾರತ ಬಿಟ್ಟು ತೊಲಗಿ ಚಳವಳಿ ಕ್ವಿಟ್ ಇಂಡಿಯಾ ಮೂಮೆಂಟ್, ಭಾರತ ಬಿಟ್ಟು ಏ ಭಾರತ್ ಏ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅನ್ನುವಂತ ಹೋರಾಟ ಆರಂಭ ಆಗ್ತದೆ. ಹಾಗಾದ್ರೆ ಘಟನೆ ಸ್ನೇಹಿತರೆ, ವಾರ್ಧಾದಲ್ಲಿರುವಂತ ಕ್ರಿಪ್ಸ್ ಶಿಫಾರಸನ್ನ ಕಾಂಗ್ರೆಸ್ ತಿರಸ್ಕಾರ ಮಾಡ್ತದೆ 1942 ಆಗಸ್ಟ್ 8. ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್, 1942 ಆಗಸ್ಟ್ 8 ಮುಂಬೈದ ಗೋವಡಿ ಅನ್ನುವಂತ ಒಂದು ಕ್ರಾಂತಿ ಮೈದಾನದಲ್ಲಿ, ಅಥವಾ ಗೋಂದಳಿ ಅನ್ನುವಂತ ಮೈದಾನ ಅಂತ ಕೆಲವು ಬುಕ್ಗಳಲ್ಲಿ ಬರೆದಿದ್ದಾನೆ, ಗೋಂದಳಿ ಮೈದಾನ ಅಥವಾ ಗೋವಡಿ ಕ್ರಾಂತಿ ಮೈದಾನದಲ್ಲಿ ಮಹಾತ್ಮ ಗಾಂಧಿಯ ನೇತೃತ್ವದಲ್ಲಿ ಹೋರಾಟ ಆರಂಭ ಆಗ್ತದೆ. ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಮೂಮೆಂಟ್, ಭಾರತ ಬಿಟ್ಟು ತೊಲಗಿ, ಭಾರತ ಬಿಟ್ಟು ತೊಲಗಿ, ಏ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅನ್ನುವಂತ ಹೋರಾಟ ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ 1942 ಆಗಸ್ಟ್ 8 ಗೋವಡಿ ಅನ್ನುವಂತ ಕ್ರಾಂತಿ ಮೈದಾನದಲ್ಲಿ ಕಾಂಗ್ರೆಸ್ಸಿಗರು ಕೂಡಿಕೊಂಡು ಏನ್ ಮಾಡ್ತಾರೆ ಅಂದ್ರೆ, ಭಾರತ ಬಿಟ್ಟು ತೊಲಗಿ ಅನ್ನುವಂತ ಘೋಷಣೆಯನ್ನು ಪ್ರಾರಂಭ ಮಾಡ್ತಾರೆ. ಭಾರತೀಯರಿಗೆ ಈ ಚಳವಳಿಯಲ್ಲಿ ಭಾಗವಹಿಸುವಂತ ಕರೆ ನೀಡುತ್ತಾರೆ ಮಹಾತ್ಮ ಗಾಂಧಿಯವರು. ಆಗಸ್ಟ್ ಘೋಷಣೆ ಎಂದು ಪ್ರಸಿದ್ಧಿಯಾಗಿದೆ. ಇದನ್ನೇ 1942 ಆಗಸ್ಟ್ 8 ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನ ಏನಂತ ಕರೀತಾರೆ ಭಾರತ ದೇಶದಲ್ಲಿ ಅಂದ್ರೆ, ಆಗಸ್ಟ್ ಘೋಷಣೆ ಅಂತ ಕರೀತಾರೆ. ಆಗಸ್ಟ್ ಘೋಷಣೆ ಸ್ನೇಹಿತರೆ, ಆಗಸ್ಟ್ ಘೋಷಣೆ ಅಂತ ಕರೀತಾರೆ. ಈ ಸಂದರ್ಭದಲ್ಲಿ ಈ ಒಂದು ಮೂಮೆಂಟ್, ಈ ಸಂದರ್ಭದಲ್ಲಿ ಬ್ರಿಟಿಷರು ಭಾರತದಲ್ಲಿ ಇದ್ದರೆ ಭಾರತವನ್ನು ಜಪಾನಿಯರು ದಾಳಿ ಮಾಡಲು ಆಹ್ವಾನ ನೀಡಿದಂತಾಗುತ್ತದೆ. ಸ್ನೇಹಿತರೆ, ಒಂದು ಮಾತಿದೆ ಏನು ಅಂತಂದ್ರೆ, 1942 ಜಪಾನ್ ದೇಶ ಒಂದು ಮಾತು ಹೇಳ್ತದ ಏನು ಅಂತಂದ್ರೆ, ಜಪಾನ್ ದೇಶ 1942 ನಾವು ಇದು ಆಫ್ರಿಕಾ ಖಂಡ ಅಂತ ಗುರುತಿಸ್ತೀವಿ. ಆಫ್ರಿಕಾ ಖಂಡ, ಇದು ಆಫ್ರಿಕಾ ಖಂಡ ಸ್ನೇಹಿತರೆ. ಈ ಆಫ್ರಿಕಾ ಖಂಡದ
ಭಾಗದಲ್ಲಿ ನಮ್ಮ ಭಾರತ ದೇಶ, ಈ ಭಾಗದಲ್ಲಿ ನಮ್ಮ ಭಾರತ ಬರ್ತದೆ. ಇದು ನಮ್ಮ ಭಾರತ ದೇಶ, ಭಾರತದ ಬಹುತೇಕ ಪ್ರದೇಶ ಅಂತ ಕರಿತೀವಿ. ಹಾಗಾದ್ರೆ ಈ ಭಾಗದಲ್ಲಿ ಜಪಾನ್ ದೇಶ ಇದೆ, ಶ್ರೀಲಂಕಾ ಇದು, ಇದು ಮಡಗಾಸ್ಕರ್ ದ್ವೀಪ ಅಂತ ಕರಿತೀವಿ. ಎಸ್ ಏಷ್ಯಾ ಖಂಡ, ಇದು ಆಸ್ಟ್ರೇಲಿಯಾ ಖಂಡ, ಓಕೆನಾ? ಇದು ಜಪಾನ್ ದೇಶ ಸ್ನೇಹಿತರೆ, ಜಪಾನ್ ದೇಶ, ಜಪಾನ್ ದೇಶದ ಬಹುತೇಕ ಭಾಗಗಳು ಅಂತ ಕರಿತೀವಿ. ಜಪಾನ್ ದೇಶ ಒಂದು ಮಾತು ಹೇಳ್ತದೆ ಏನು ಅಂತಂದ್ರೆ, ಏಷ್ಯಾ ಖಂಡದ 48 ರಾಷ್ಟ್ರಗಳಲ್ಲಿ ಜಪಾನ್ ದೇಶ ಏನ್ ಹೇಳ್ತಂದ್ರೆ, ಯಾರಾದರೂ ಬ್ರಿಟಿಷರು ಭಾರತ ದೇಶದಲ್ಲಿ ಹೋರಾಟ ಮಾಡುತ್ತಿದ್ದಾರೆ, ಭಾರತ್ ಸರಿ, ಯಾರಾದ್ರೂ ಬ್ರಿಟಿಷರು ಭಾರತದಲ್ಲಿ ಆಳ್ವಿಕೆ ಮಾಡ್ತಿದ್ರೆ ಅವ್ರ ವಿರುದ್ಧ ನಾವು ತೊಡೆ ತಟ್ತೀವಿ. ಏಷ್ಯಾ ಏಷ್ಯನ್ನರಿಗೆ, ಏಷ್ಯಾ ಏಷ್ಯನ್ನರಿಗೆ ಅನ್ನುವಂತ ಕರೆ ಕೊಟ್ಟಂತ ದೇಶ ಜಪಾನ್. ಜಪಾನ್ ದೇಶ ಒಂದು ಮಾತ್ರ ಸಣ್ಣ ದೇಶ ಅಲ್ಲ ಸ್ನೇಹಿತರೆ. ಇದು 1905 ರಷ್ಯಾ ದೇಶವನ್ನು ಹೊಡೆದ್ರೆ, ಹೆಂಗ್ ಹೊಡೆದಿತ್ತು ಅಂತಂದ್ರೆ, ಆ ದೇಶ ಕತ್ತರಿಸ್ಕೊಂಡ್ಬಿಡ್ಬೇಕು. ರಷ್ಯಾ ದೇಶವನ್ನು 1905 ಅಂತ ಪ್ರಬಲವಾಗಿರುವಂತ ದೇಶ ಜಪಾನ್. ಜಪಾನ್ ಸಾಮಾನ್ಯ ರಾಷ್ಟ್ರ ಅಲ್ಲ, ಜಪಾನ್ ಒಂದು ದೈತ್ಯ ದೇಶ. ಅಂತ ಜಪಾನ್ ದೇಶ ಏನಂತಂದ್ರೆ, ನಿಮ್ಮ ರಾಷ್ಟ್ರದಲ್ಲಿ ಏನಾದರೂ ಬ್ರಿಟಿಷರ್ ಇದ್ರೆ ನಿಮ್ಮ ಮೇಲೆ ದಾಳಿ ಮಾಡುತ್ತೇನೆ, ಅವ್ರು 10 ಆಳ್ವಿಕೆ ಮಾಡಿದ್ರೆ ನಾನು 20 ಆಳ್ವಿಕೆ ಮಾಡುತ್ತೇನೆ, ಅವ್ರು 30 ಆಳ್ವಿಕೆ ಮಾಡಿದ್ರೆ ನಾನು 60 ಆಳ್ವಿಕೆ ಮಾಡುತ್ತೇನೆ. ಅದಕ್ಕೆ ಮಹಾತ್ಮ ಗಾಂಧಿ ಅವ್ರ ಒಂದು ಮಾತು ಹೇಳ್ತಾರೆ ಸ್ನೇಹಿತರೆ, ಏನು ಅಂತಂದ್ರೆ, ತಮ್ಮ ಹರಿಜನ ಅನ್ನುವಂತ ಪತ್ರಿಕೆಯಲ್ಲಿ, ಹರಿಜನ ಅನ್ನುವಂತ ಪತ್ರಿಕೆಯಲ್ಲಿ ಒಂದು ಮಾತು ಹೇಳ್ತಾರೆ ಜಪಾನ್, ಯಾರು ಮಹಾತ್ಮ ಗಾಂಧಿ ಅವರು, ಎಸ್ ಬ್ರಿಟಿಷರು ಭಾರತದಲ್ಲಿ ಇದ್ದರೆ ಭಾರತವನ್ನು ಜಪಾನಿಯರ ದಾಳಿಗೆ ಮಾಡಲು ಆಹ್ವಾನ ನೀಡಿದಂತಾಗುತ್ತದೆ. ಜಪಾನ್ನ ಮೇಲೆ ದಾಳಿ ಮಾಡುವಂತ ಸಾಧ್ಯತೆ ಇದೆ, ಜಪಾನ್ನ ಮೇಲೆ ಅಟ್ಯಾಕ್ ಮಾಡುವಂತ ಸಾಧ್ಯತೆ ಇದೆ. ಅದಕ್ಕೆ ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದೇ ಸಂದರ್ಭದಲ್ಲಿ ಗಾಂಧೀಜಿಯವರು ಏನ್ ಕರೆ ಕೊಡ್ತಾರಂದ್ರೆ, ಮಾಡು ಇಲ್ಲವೇ ಮಡಿ ಅನ್ನುವಂತ ಮಂತ್ರದ ಮೂಲಕ ಭಾರತೀಯರಿಗೆ ಬೋಧಿಸ್ತಾರೆ. ಆಗ ಗಾಂಧೀಜಿಯವರು ಆಗಾಖಾನ್ ಪ್ಯಾಲೇಸ್ ಪುಣೆಯಲ್ಲಿ ಬಂಧಿತರಾಗ್ತಾರೆ ಸ್ನೇಹಿತರೆ. ರಾತ್ರಿ ಸಮಯದಲ್ಲಿ ಮಹಾತ್ಮ ಗಾಂಧಿನ ಎತ್ಕೊಂಡು ಹೋಗ್ಬಿಡ್ತಾರೆ ಮತ್ತೆ ಮರಳಿ ಪಿಜಿಗೆ, ಗಾಂಧಿಗೆ. ಆಗಸ್ಟ್ 9 ಒಂದೇ ದಿನ ರಾತ್ರಿ 9 ಅವ್ರನ್ನ ಕಿಡ್ನಾಪ್ ಮಾಡಿಬಿಡ್ತಾರೆ. ಎಂತ ಪರಿಸ್ಥಿತಿ ನೋಡಿ ಸ್ನೇಹಿತರೆ. ಅವತ್ತೇ ಘೋಷಣೆ ಮಾಡಿ, ಆಗಸ್ಟ್ 8 ಘೋಷಣೆ ಮಾಡಿದ್ದಾರೆ, ಆಗಸ್ಟ್ 9 ಗಾಂಧೀಜಿಯವರ ಕಿಡ್ನಾಪ್. ಗಾಂಧಿಯನ್ನು ಬಂಧಿಸಿಬಿಟ್ರು ಎಲ್ಲಿ, ಆಗಾಖಾನ್ ಪ್ಯಾಲೇಸ್ ಪುಣೆಯಲ್ಲಿ ಬಂಧಿತರಾಗ್ತಾರೆ. ಹಲವು ನಾಯಕರು ಬಂಧಿತರಾದರು, ಸಹಕ್ರಾಂತಿಗಳು ತೀವ್ರವಾಗಿತ್ತು. ರೇಡಿಯೋದಲ್ಲಿ ಸ್ನೇಹಿತರೆ, ಎಸ್ ಏನು ಇಲ್ಲಿ ಹೋರಾಟದ ವಿಶೇಷ ಏನು ಅಂತಂದ್ರೆ, ಈ ಕ್ವಿಟ್ ಇಂಡಿಯಾ ಮೂಮೆಂಟ್ ಆರಂಭ ಮಾಡಿದವರು ಗಾಂಧಿ. ಆದರೆ ಗಾಂಧಿ ಹೋರಾಟಕ್ಕೆ ಅವಕಾಶ ಕೊಡಲಿಲ್ಲ. ಆ ಸಮಯದಲ್ಲಿ ಗಾಂಧಿಯವರ ಬಂಧನ ಆಗ್ತದೆ. 8 ಅಂದ್ರೆ ಆಗಸ್ಟ್ 8 ಅವರು ಹೋರಾಟಕ್ಕೆ ಮುಂದಾಗ್ತಾರೆ. ಆಗಸ್ಟ್ 9 ಅವರ ಬಂಧನ ಆಗ್ತದೆ, ಸ್ನೇಹಿತರೆ. ಆಗಸ್ಟ್ 9 ಅವರು ಬಂಧನ ಆದ ಸಮಯದಲ್ಲಿ ರೇಡಿಯೋದಲ್ಲಿ ಉಷಾ ಮೆಹ್ತಾ ಅನ್ನುವಂತ ಹೆಣ್ಣು ಮಗಳು, ಉಷಾ ಮೆಹ್ತಾ, ಅರ್ಥ ಮಾಡಿಕೊಳ್ಳಿ, ನೋಟ್ ಮಾಡಿ, ಉಷಾ ಮೆಹ್ತಾ ಅವಳು ಹೇಳ್ತಾರೆ, ಭಾರತ ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂತ ಕರೆ ಕೊಡ್ತಾಳೆ ಆ ಹೆಣ್ಣು ಮಗಳು. ಆ ಹೆಣ್ಣು ಮಗು ಉಷಾ ಮೆಹ್ತಾ ಅನ್ನುವಂತ ಹೆಣ್ಣು ಮಗಳು ರೇಡಿಯೋದಲ್ಲಿ, ಆ ರೇಡಿಯೋ ಕಾರ್ಯಕ್ರಮದಲ್ಲಿ, ಮುಂಬೈದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾಳೆ. ಏನು ಅಂತಂದ್ರೆ, ಭಾರತ ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ ಮೂಮೆಂಟ್, ಉಷಾ ಮೆಹ್ತಾ. ಉಷಾ ಮೆಹ್ತಾ ಮುಸ್ಲಿಂ ಲೀಗ್ ಆಗಲಿ, ಹಿಂದೂ ಮಹಾಸಭಾ ಆಗಲಿ, ಕಮ್ಯುನಿಸ್ಟ್ ಪಾರ್ಟಿ ಆಗಲಿ ಇದನ್ನ ಬೆಂಬಲಿಸುವುದಿಲ್ಲ. ಕ್ವಿಟ್ ಇಂಡಿಯಾ ಮೂಮೆಂಟ್ ಅನ್ನ, ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನ ಮುಸ್ಲಿಂ ಲೀಗ್ನು ಬೆಂಬಲಿಸಂಗಿಲ್ಲ, ಹಿಂದೂ ಮಹಾಸಭಾ ಬೆಂಬಲಿಸಂಗಿಲ್ಲ, ಮತ್ತೆ ಕಮ್ಯುನಿಸ್ಟ್ ಪಾರ್ಟಿ ಕೂಡ ಬೆಂಬಲಿಸಂಗಿಲ್ಲ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್. ಯಾರು ಬೆಂಬಲ ಇಲ್ಲ ಅಂತಂದ್ರೆ, ಮುಸ್ಲಿಂ ಲೀಗ್ ಬೆಂಬಲ ಕೊಡಂಗಿಲ್ಲ, ಹಿಂದೂ ಮಹಾಸಭಾ ಬೆಂಬಲ ಕೊಡಂಗಿಲ್ಲ, ಕಮ್ಯುನಿಸ್ಟ್ ಪಾರ್ಟಿ ಕೂಡ ಬೆಂಬಲ ಕೊಡಂಗಿಲ್ಲ. ಯಾವ ಹೋರಾಟಕ್ಕಂದ್ರೆ ಕ್ವಿಟ್ ಇಂಡಿಯಾ ಮೂಮೆಂಟ್, ಭಾರತ ಬಿಟ್ಟು ತೊಲಗಿ ಚಳವಳಿಗೆ. ಎಸ್, ಈ 3 ಜನ ಕೂಡ ಹೋರಾಟಕ್ಕೆ ಬೆಂಬಲ ಕೊಡಂಗಿಲ್ಲ. ಯಾಕೆ ಕೊಡಂಗಿಲ್ಲ ಅಂತಂದ್ರೆ, ಅವ್ರ ಅಭಿಪ್ರಾಯ ಆ ಸಮಯದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಇದು ಕಾರ್ಲ್ ಮಾರ್ಕ್ಸ್ನ ತತ್ವದ ಮೇಲೆ, ಹಿಂದೂ ಮಹಾಸಭಾ ಇದು ಹಿಂದೂಸ್ತಾನ ಕಟ್ಟಬೇಕು ಅನ್ನುವಂತ ಉದ್ದೇಶ, ಮುಸ್ಲಿಂ ಲೀಗ ಇದು ಪ್ರತ್ಯೇಕ ಪಾಕಿಸ್ತಾನ ಮಾಡಬೇಕು ಅನ್ನುವಂತ ಉದ್ದೇಶ. ಆ ಉದ್ದೇಶಕ್ಕಾಗಿ ಇವರು ಬೆಂಬಲಿಸಲಿಲ್ಲ ಈ ಚಳವಳಿಯಲ್ಲಿ ಸ್ನೇಹಿತರೆ. ಈ ಚಳವಳಿಯನ್ನು ಏನ್ ಕರೀತಾರೆ ಗೊತ್ತಾ, ಲೀಡರ್ ಲೆಸ್ ಓರಿಲ್ವೋ ಅಂತ ಕರೀತಾರೆ. ಅಂದ್ರೆ ನಾಯಕರಿಲ್ಲದ ಹೋರಾಟ, ವಾರ್ದಾ ಪ್ರಪೋಸಲ್ ಅಂತ ಕರೀತಾರೆ. ವಾರ್ದಾ ಪ್ರಪೋಸಲ್ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಈ ಒಂದು ಹೋರಾಟವನ್ನ, ಕ್ವಿಟ್ ಇಂಡಿಯಾ ಮೂಮೆಂಟ್ ಅನ್ನ, ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನ ವಾರ್ದಾ ಪ್ರಪೋಸಲ್ ಅಂತ ಕರೀತಾರೆ, ಅಥವಾ ಲೀಡರ್ ಲೆಸ್ ಓರಿವಿಲ್, ಲೀಡರ್ ಲೆಸ್ ಓ ರಿವೋಲ್ವ್, ರಿವೋಲ್ಟ್ ಅಂತ ಕರೀತಾರೆ.
ಲೀಡರ್ಲೆಸ್ ರಿವೋಲ್ಟ್ ಅಂತ ಕರೀತಾರೆ. ನೋಟ್ ಮಾಡಿ, ನೋಟ್ ಮಾಡಿ, ಎಸ್, ಈ ಚಳವಳಿಯನ್ನ ವಾರ್ಧಾ ಪ್ರಪೋಸಲ್ ಅಥವಾ ಲೀಡರ್ಲೆಸ್ ಓರ್ ಯಾವುದು ರಿವೋಲ್ಟ್ ಅಂತ ಹೇಳಿ ಕರೆಯಲ್ಪಡ್ತಾರೆ. ಯಾವ ಹೋರಾಟ ಅಂದ್ರೆ ಈ ಕ್ವಿಟ್ ಇಂಡಿಯಾ ಮೂಮೆಂಟ್, ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನ. ಹಾಗಾದ್ರೆ ಸ್ನೇಹಿತರೆ, ಹೋರಾಟ ಹೆಂಗ್ ನಡೀತು, ಈ ಕ್ವಿಟ್ ಇಂಡಿಯಾ ಮೂಮೆಂಟ್ ಹೆಂಗ್ ನಡೀತು, ಯಾವ ಹಂತಗಳಲ್ಲಿ ಹೋರಾಟ ನಡೀತು? ಒಂದು, ಹರತಾಳದ ಮೂಲಕ ಬಾಂಬೆ ಆಗಲಿ, ದೆಹಲಿ ಆಗಲಿ, ಪಾಟ್ನಾ, ಅಲಹಾಬಾದ್, ಸಂಯುಕ್ತ ಪ್ರಾಂತ್ಯ, ಬಿಹಾರ, ಸಂಯುಕ್ತ ಪ್ರಾಂತ್ಯ ಅಂತ ಏನು ಉತ್ತರ ಪ್ರದೇಶವನ್ನು ಒಳಗೊಂಡ ಪ್ರಾಂತ್ಯ ಅಂತ ಕರಿತೀವಲ್ಲ, ಬಾಂಬೆ ಆಗಲಿ, ದೆಹಲಿ, ಪಾಟ್ನಾ, ಅಲಹಾಬಾದ್, ಸಂಯುಕ್ತ ಪ್ರಾಂತ್ಯ, ಬಿಹಾರ ಪ್ರಾಂತ್ಯಗಳಲ್ಲಿ ಹರತಾಳಗಳು ಆರಂಭ ಆಗ್ತವೆ, ದೊಡ್ಡ ಮಟ್ಟದ ಹರತಾಳಗಳು. ಇನ್ನು ಭೂಗತ ಚಳವಳಿ, ಟೆಲಿಫೋನ್ ತಂತಿಗಳನ್ನ ಕತ್ತರಿಸುವುದು. ಸ್ನೇಹಿತರೆ ನೋಡಿ, ಹೋರಾಟ ಕ್ವಿಟ್ ಇಂಡಿಯಾ ಮೂಮೆಂಟ್ ಹೆಂಗಿತ್ತು? ಕ್ವಿಟ್ ಇಂಡಿಯಾ ಮೂಮೆಂಟ್ ಬ್ರಿಟಿಷರ ಟೆಲಿಫೋನ್ಗಳನ್ನ ಕತ್ತರಿಸುವುದು, ಸೇತುವೆಗಳನ್ನು, ರೈಲು ಹಳಿಗಳನ್ನ ನಾಶ ಮಾಡುವುದು, ಈಚಲು ಮರಗಳನ್ನ ಕಡಿಯುವುದು, ಇದು ಭೂಗತ ಚಳವಳಿಯ ಮುಖ್ಯ ಉದ್ದೇಶವಾಗಿತ್ತು. ಕ್ವಿಟ್ ಇಂಡಿಯಾ ಮೂಮೆಂಟ್, ಮಹಾತ್ಮ ಗಾಂಧಿ ಒಳಗಡೆ ಹೋದ್ರು. ಆ ಮಹಾತ್ಮ ಗಾಂಧಿ ಒಳಗಡೆ ಹೋದಾಗ ಹರತಾಳ ಅಂದ್ರೆ ಏನು? ಆ ಮುಂದೆ ಹೋರಾಟ ಮಾಡೋದು, ಬ್ರಿಟಿಷರ ಮುಂದೆ ಹೋರಾಟ ಮಾಡೋದು ಹರತಾಳ ಅಂದ್ರೆ ಬಹಿಷ್ಕಾರ, ಒಂದು ವಿಶಿಷ್ಟವಾದ ಸಾಮಾಜಿಕ ಬಹಿಷ್ಕಾರ, ವಿಶಿಷ್ಟವಾದಂತ ಹೋರಾಟ. ಸುಮ್ನೆ ಸೈಲೆಂಟ್ ಆಗಿ ಹೋರಾಟಕ್ಕೆ ಮುಂದಾಗದು, ಇದನ್ನೇ ಹರತಾಳ ಅಂತ ಕರೀತಾರೆ. ರೌಂಡ್ ಆಗಿ ನಿಂತು ಬಿಡುದು ಹರತಾಳ. ಮುಂಬೈ ಆಗಲಿ, ದೆಹಲಿ ಆಗಲಿ, ಪಾಟ್ನಾ ಆಗಲಿ, ಅಲಹಾಬಾದ್, ಸಂಯುಕ್ತ ಪ್ರಾಂತ್ಯ, ಬಿಹಾರ ಪ್ರಾಂತ್ಯಗಳಲ್ಲಿ ಹರತಾಳ ಆರಂಭ ಆಗ್ತದೆ. ಭೂಗತ ಚಳವಳಿ, ಟೆಲಿಫೋನ್ ತಂತಿಗಳನ್ನು ಕತ್ತರಿಸುವುದು, ಸೇತುವೆಗಳನ್ನು ನಾಶ ಮಾಡುವುದು, ರೈಲು ಹಳಿಗಳನ್ನು ನಾಶ ಮಾಡುವುದು, ಈಚಲು ಮರಗಳನ್ನು ಕಡಿಯುವುದು, ಈ ಹೋರಾಟದ ಮುಖ್ಯ ಉದ್ದೇಶವಾಗಿತ್ತು. ಈಚಲ ಮರ ಅವ್ರು ಏನ್ ಮಾಡ್ತಿದ್ರು? ಈಚಲ ಮರ ಅಂದ್ರೆ ಅನ್ನಪೂರ್ಣ ಅವರೇ, ಈಚಲ ಮರದ ಉದ್ದೇಶ ಏನು ಅಂತಂದ್ರೆ, ಅವರು ಸರಾಯ ರೆಡಿ ಮಾಡ್ತಿದ್ರು, ಈಚಲ ಮರದಿಂದ ಸಿಂಧಿ ರೆಡಿ ಮಾಡ್ತಿದ್ರು. ಆ ಸಿಂಧಿ ರೆಡಿ ಮಾಡೋ ಸಲುವಾಗಿ ಈಚಲ ಮರಗಳನ್ನ ಅವ್ರು ಬಳಸ್ತಿದ್ರು, ಅದ್ರ ಆ ಮರಗಳನ್ನ ಕಡಿದು ಬಿಡುದು. ನೋಡಿ, ಬ್ರಿಟಿಷರ ಸರ್ಕಾರವನ್ನ ಅಸ್ಥಿರಗೊಳಿಸಲು ಭಾರತೀಯರು ಮಾಡಿದಂತ ಹೋರಾಟ, ಟೆಲಿಫೋನ್ ತಂತಿಗಳನ್ನ ಕತ್ತರಿಸುವುದು, ಸೇತುವೆಗಳನ್ನ, ರೈಲು ಹಳ್ಳಿಗಳನ್ನ ನಾಶ ಮಾಡುವುದು, ಈಚಲು ಮರಗಳನ್ನ ಕಡಿಯುವುದು, ಈ ಚಳವಳಿಯ ಮುಖ್ಯ ಉದ್ದೇಶವಾಗಿತ್ತು. ಕಾರದ ಪುಡಿ ಉಗ್ಗುವುದು. ಶಿವಪ್ಪ ಸುಮ್ ಪಾಠ ಕೇಳು, ಕಾರದ ಪುಡಿ ಉಗ್ಗಿಲ್ಲ ಇಲ್ಲಿ, ಪಾಠ ಕೇಳು ಸುಮ್ಮನೆ ಚಂದಾಗಿ. ಎಸ್, ಪರ್ಯಾಯ ಸರ್ಕಾರಗಳು. ಸ್ನೇಹಿತರೆ, ಈ ಸಮಯದಲ್ಲಿ ನಡೆದಂತ ಇನ್ನೊಂದು ಹೋರಾಟ ಏನಂದ್ರೆ ಪರ್ಯಾಯ ಸರ್ಕಾರ. ಆ ಪರ್ಯಾಯ ಸರ್ಕಾರ ಯಾವಂದ್ರೆ ಬ್ರಿಟಿಷರ ವಿರುದ್ಧವಾಗಿ ಅನೇಕ ಸರ್ಕಾರಗಳು ರಚನೆ ಆಗ್ತವೆ. ಉದಾಹರಣೆ, ಬಂಗಾಳ ಪ್ರಾಂತ್ಯದಲ್ಲಿ ಒಂದು ವಿಶಿಷ್ಟ ಸರ್ಕಾರ ರಚನೆ ಆಗ್ತದೆ. ಅದು ಯಾವ್ದಂದ್ರೆ, ತಾಮ್ಲುಕ್ ಅನ್ನುವಂತ ಸರ್ಕಾರ, ತಾಮ್ಲುಕ್ ಅನ್ನುವಂತ ಸರ್ಕಾರ ಆರಂಭ ಆಗ್ತದೆ. ತಾಮ್ಲುಕ್ ಸರ್ಕಾರ. ಆಮೇಲೆ ಸಂಯುಕ್ತ ಪ್ರಾಂತ್ಯದ ಬಲಿಯಾ ಅನ್ನುವಂತ ಸರ್ಕಾರ ಆರಂಭ ಆಗ್ತದೆ. ಸ್ನೇಹಿತರೆ ನೋಟ್ ಮಾಡಿ, ಸಂಯುಕ್ತ ಪ್ರಾಂತ್ಯದ ಬಲಿಯಾ ಸರ್ಕಾರ. ಬಾಂಬೆ ಪ್ರಾಂತ್ಯದಲ್ಲಿ ಕುಂಡಲ ಗ್ರಾಮ ಅನ್ನುವಂತ ಒಂದು ಗ್ರಾಮದಲ್ಲಿ ಸ್ವತಂತ್ರ ಘೋಷಣೆ ಆಗ್ತದೆ. ಇಂಥ ಸಮಯದಲ್ಲಿ ಇಡೀ ದೇಶಾದ್ಯಂತ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಹೆಸರು ಕೊಟ್ಟರು ಹೆಸರು ಬಿಡಬೇವು. ಸ್ನೇಹಿತರೆ, ಭಾರತದಲ್ಲಿ ಸ್ವತಂತ್ರ ಸಾರಿಕೊಂಡ ಮೊದಲ ಹಳ್ಳಿ ಶಿವಮೊಗ್ಗ ಜಿಲ್ಲೆ ಹೆಸರು, ಭಾರತ ದೇಶದ ಸ್ವತಂತ್ರ ಸಾರಿಕೊಂಡ ಮೊಟ್ಟ ಮೊದಲ ಗ್ರಾಮ ಈಸೂರು. ಎಸ್, ಇಡೀ ಭಾರತ ದೇಶದಲ್ಲಿ ಹೆಸರು ಕೊಟ್ಟರು ಹೆಸರು ಬಿಡುವೆವು ಅನ್ನುವಂತ ಹೋರಾಟದಲ್ಲಿ ಈ ಕ್ವಿಟ್ ಇಂಡಿಯಾ ಮೂಮೆಂಟ್ದಲ್ಲಿ ತಮ್ಲುಕ್ ಅಂದ್ರೆ ಏನು ಸರ್? ಅದೊಂದು ಸರ್ಕಾರದ ಹೆಸರು. ಆ ತಮ್ಲುಕ್ ಅನ್ನುವಂತ ಒಂದು ಸರ್ಕಾರದ ಹೆಸರು. ಕರ್ನಾಟಕದ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿ ಹೆಸರು ಕೊಟ್ಟರು ಹೆಸರು ಬಿಡುವೆವು ಅನ್ನುವಂತ ಹೋರಾಟದ ನಿಮಿತ್ತವಾಗಿ ಭಾರತದಲ್ಲಿ ಒಂದು ಸ್ವತಂತ್ರ ಹೋರಾಟದ ಕಹಳೆ ಆರಂಭ ಆಗಿತ್ತು. ಸ್ನೇಹಿತರೆ, ಕೇವಲ 2 ದಿನಗಳಲ್ಲಿ 940ಕ್ಕಿಂತ ಹೆಚ್ಚು ಜನರು ಮರಣ ಹೊಂದುತ್ತಾರೆ. ಇದು ಸಾಮಾನ್ಯ ಹೋರಾಟ ಅಲ್ಲ, ಅದು ಈಸೂರು ದುರಂತ ಅಲ್ಲ, ಅದು 1942 ಈಸೂರು. ನೀವು ವಿಧುರಾಶತ್ವ ಹೇಳ್ತಾ ಇರೋದು ಅನ್ನಪೂರ್ಣ ಅವರೇ, 1938 ವಿಧುರಾಶತ್ವ ದುರಂತ ಅದು. 1972 ಕ್ವಿಟ್ ಇಂಡಿಯಾ ಮೂಮೆಂಟ್. ನೋಡಿ ಸ್ನೇಹಿತರೆ, ಹೋರಾಟದ ಪರಿಣಾಮಗಳು ಹೆಂಗಿತ್ತು? ಇದು ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಗೋಲಿಬಾರಿನಿಂದ 940 ಜನ ಭಾರತೀಯರು ಸಾಯ್ತಾರೆ. 940 ಭಾರತೀಯರು ಹಸಿನೀಗ್ತಾರೆ ಕ್ವಿಟ್ ಇಂಡಿಯಾ ಮೂಮೆಂಟ್. ಸುಮಾರು 60,000 ಜನ ಬಂಧನ ಆಗ್ತದೆ. 18 ಜನರ ಕಾರಾಗೃಹ ಸೇರ್ತಾರೆ ಸ್ನೇಹಿತರೆ. ಅದಕ್ಕೆ ಜೈಲು ಬರೋ ಚಳವಳಿ ನಡೀಲಿ, ಎಲ್ಲರೂ ಜೈಲಿಗೆ ಹೋಗಮ್ ಅಂತೇಳಿ. ದೇಶಾದ್ಯಂತ ಮಹಾತ್ಮ ಗಾಂಧಿಯ ಜೊತೆ ಮಹಾತ್ಮ ಗಾಂಧಿ ಎಲ್ಲಿದ್ದಾರೆ? ಜೈಲಿನಾಗ ಇದ್ದಾರೆ.
ಜೈಲ್ ಅಂದ್ರೆ ಏನು, ಮಹಾತ್ಮ ಗಾಂಧಿ ಅವ್ರ ಪಿ ಜಿ, ನಾವು ಹೋಗ್ಬಿಡೋಣ ಪಿ ಜಿ, ನಾವೆಲ್ಲ ಜೈಲಿ ಹೋಗೋಣ ಅಂತ ಹೇಳಿ ಎಲ್ಲರೂ ಕೂಡ ಜೈಲಿ. ನೋಡಿ ಸ್ನೇಹಿತರೆ, ಜೈಲ್ ಭರಾವೋ ಚಳವಳಿ, ಜೈಲ್ ಭರಾವೋ ಚಳವಳಿ. 60,000 ಭಾರತೀಯರು ಜೈಲಿಗೆ ಹೋಗ್ತಾರೆ, 18,000 ಜನರ ಕಾರಾಗ್ರ ಶಿಕ್ಷೆ ಆಗ್ತದೆ, 940 ಜನರು ಈ ಒಂದು ಹೋರಾಟದಲ್ಲಿ ಸತ್ತು ಹೋಗ್ತಾರೆ. ಸ್ನೇಹಿತರೆ, ಕ್ವಿಟ್ ಇಂಡಿಯಾ ಮೂಮೆಂಟ್ ಎಷ್ಟರ ಮಟ್ಟಿಗೆ ಇತ್ತು ನೋಡಿ. ಇದನ್ನ ಖಂಡಿಸಿ 1943 ಫೆಬ್ರವರಿ 20ರಿಂದ ಮಾರ್ಚ್ 12ರವರೆಗೆ ಗಾಂಧಿ ಪುನಾದ ಆಗಾಖಾನ್ ಪ್ಯಾಲೇಸ್ ದಲ್ಲಿ, ಇಲ್ಲಿ ಪುನಾದ ಯರವಾಡ್ ಜೈಲಿ ಬದಲಾಗಿ ಆಗಾಖಾನ್ ಅನ್ನುವಂತ ಪ್ಯಾಲೇಸ್, ಇದು ಜೈಲ್ ಹೆಸರು ಸ್ನೇಹಿತರೆ. ಸಪರೇಟ್ ಆಗಿ ಗಾಂಧಿಯವರು ಬಂಧಿಸಿದ್ದು ಆಗಾಖಾನ್, ಆಗಾಖಾನ್, ಆಗಾಖಾನ್ ಪ್ಯಾಲೇಸ್ ದಲ್ಲಿ ಬ್ರಿಟಿಷರ ವಿರುದ್ಧ ಮತ್ತೆ 21 ದಿನಗಳ ಕಾಲ ಮಹಾತ್ಮ ಗಾಂಧಿಯವರು ಉಪವಾಸ ಸತ್ಯಾಗ್ರಹವನ್ನ ಪ್ರಾರಂಭ ಮಾಡ್ತಾರೆ. ಸ್ನೇಹಿತರೆ, 940 ಜನರ ಸಾವು, ಆ ಸಾವಿನ ವಿರುದ್ಧ ಮಹಾತ್ಮ ಗಾಂಧಿಯವರು 1943 ಫೆಬ್ರವರಿ 20ರಿಂದ ಮಾರ್ಚ್ 12ರವರೆಗೆ ಗಾಂಧೀಜಿಯವರು ಆಗಾಖಾನ್ ಪ್ಯಾಲೇಸ್ ದಲ್ಲಿ ಬ್ರಿಟಿಷರ ನೀತಿಯ ವಿರುದ್ಧ 21 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. 1942-45ರವರ ಪ್ರಮುಖ ಘಟನೆಗಳು ಇಲ್ಲಿ, ಇದರ ಮಧ್ಯದಲ್ಲಿ ಪ್ರಧಾನವಾಗಿರುವಂತಹ ಘಟನೆಗಳು. ಇಲ್ಲಿ ಒಂದು ಪ್ರಶ್ನೆ ಏನು ಅಂತಂದ್ರೆ, ಈ ಕ್ವಿಟ್ ಇಂಡಿಯಾ ಮೂಮೆಂಟ್, ಭಾರತ ಬಿಟ್ಟು ತೊಲಗಿ ಚಳವಳಿಯ ನಾಯಕತ್ವ ವಹಿಸಿಕೊಂಡವರು ಯಾರು ಅಂದ್ರೆ, ಅರುಣಾ ಅಸಫ್ ಅಲಿ ಮತ್ತು ಜಯಪ್ರಕಾಶ್ ನಾರಾಯಣ್. ಇದು ಕ್ವಶನ್ ಆಗಿದೆ ಸ್ನೇಹಿತರೆ. ಈ ಹೋರಾಟದ ನಾಯಕತ್ವ ವಹಿಸಿಕೊಂಡಂತ ಮಹನೀಯರು ಯಾರು ಅಂತಂದ್ರೆ, ಒಬ್ರು ಯಾರು, ಇದು ಕ್ವಶನ್ ಆಗಿದೆ, ಅರುಣಾ ಅಸಫ್ ಅಲಿ ಮತ್ತು ಜಯಪ್ರಕಾಶ್ ನಾರಾಯಣ್. ಅರುಣಾ ಅಸಫ್ ಅಲಿ ಮತ್ತು ಜಯಪ್ರಕಾಶ್ ನಾರಾಯಣ್ ಅನ್ನುವಂತ ಇವರು ಈ ಒಂದು ಹೋರಾಟದ ನಾಯಕತ್ವ ವಹಿಸಿಕೊತ್ತಾರೆ. ಇವರು ಬಂಧನ ಆಗ್ತಾ ಸ್ನೇಹಿತರೆ, ಇಲ್ಲಿ ಇವ್ರದು ಕೂಡ ಬಂಧನ, ಈ ಒಂದು ಕ್ವಿಟ್ ಇಂಡಿಯಾ ಮೂಮೆಂಟ್, ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಇವರ ಬಂಧನ ಆಗ್ತದೆ. ಅದಕ್ಕೆ ಇದನ್ನ ಏನಂತ ಕರೀತಾರೆ ಅಂದ್ರೆ, ನಾಯಕರಿಲ್ಲದ ಹೋರಾಟ ಅಂತ ಕರೀತಾರೆ. ಅರುಣಾ ಅಸಫ್ ಅಲಿ ಮತ್ತು ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ನಡೆದಂತ ಒಂದು ಹೋರಾಟ. ಎಸ್, 1942-45ರ ಪ್ರಮುಖವಾಗಿರುವಂತ ಘಟನಾವಳಿಗಳು ಇಲ್ಲಿ. ಕೆಲವು ಮುಖ್ಯವಾದಂತ ಘಟನಾವಳಿಗಳನ್ನ ನೀವು ನೋಡಿ ಸ್ನೇಹಿತರೆ. 1943 ಮಾರ್ಚ್ 23ರಂದು ಮುಸ್ಲಿಂ ಲೀಗ್ ಏನ್ ಮಾಡ್ತಂದ್ರೆ, ಮಾರ್ಚ್ 23ನೇ ದಿನವನ್ನ ಪಾಕಿಸ್ತಾನ ದಿನವನ್ನಾಗಿ ಘೋಷಣೆ ಮಾಡ್ತದೆ. ನೋಟ್ ಮಾಡಿ, ಪಾಕಿಸ್ತಾನ ದಿನವನ್ನಾಗಿ ಘೋಷಣೆ ಮಾಡ್ತದೆ 1943 ಮಾರ್ಚ್ 23ರಂದು. ಇನ್ನು ಭಾರತ ಬಿಟ್ಟು ತೊಲಗಿ ಎಂಬ ಕಾಂಗ್ರೆಸ್, ಭಾರತ ಬಿಟ್ಟು ತೊಲಗಿ ಎಂದು ಕಾಂಗ್ರೆಸ್ ಘೋಷಿಸಿದರೆ, ಮುಸ್ಲಿಂ ಲೀಗ 1943 ಡಿಸೆಂಬರದಲ್ಲಿ ಕರಾಚಿಯಲ್ಲಿ ಮತ್ತೊಂದು ಸಭೆ ಮಾಡ್ತದೆ. ವಿಭಜಿಸಿ ತೊಲಗಿ ಹೋಗಿ, ಬ್ರಿಟಿಷರೇ ವಿಭಜನೆ ಮಾಡಿ ಭಾರತ ಬಿಟ್ಟು ತೊಲಗಿ ಅಂತ. ಇವರು ಕಾಂಗ್ರೆಸ್ ದವರು ಭಾರತ ಬಿಟ್ಟು ತೊಲಗಿ ಅಂತ ಘೋಷಣೆ ಮಾಡಿದರೆ, ಮುಸ್ಲಿಂ ಲೀಗ್ ಏನು ಘೋಷಣೆ ಮಾಡ್ತದೆ? ಮುಸ್ಲಿಂ ಲೀಗ್ 1943ರಲ್ಲಿ ಕರಾಚಿ ಅನ್ನುವಂತ ಸಭೆಯಲ್ಲಿ ಏನ್ ಹೇಳ್ತದೆ? ವಿಭಜಿಸಿ ಮತ್ತು ತೊಲಗಿ, ವಿಭಜನೆ ಮಾಡಿ ತೊಲಗಿಸಿ, ವಿಭಜನೆ ಮಾಡಿ. ಇದರ ಎಲ್ಲಾ ನೇತಾರ ಯಾರಂದ್ರೆ, ಸನ್ಮಾನ್ಯ ಶ್ರೀ ಮೊಹಮ್ಮದ್ ಅಲಿ ಜಿನ್ನಾ ಅವರು. ಇದರ ನೇತಾರ ಯಾರಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಅವರು. ಗಾಂಧಿಯವರ ನೇತೃತ್ವದಲ್ಲಿ ದೇಶಾದ್ಯಂತ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ರೆ, ಪುಣ್ಯಾತ್ಮ ಮೊಹಮ್ಮದ್ ಅಲಿ ಜಿನ್ನಾ ಏನ್ ಮಾಡ್ತಾ ಇದ್ದ ಅಂತಂದ್ರೆ, ಇವರು ಬ್ರಿಟಿಷರಿಗೆ ಏನ್ ಹೇಳ್ತಾರಂದ್ರೆ, ವಿಭಜನೆ ಮಾಡಿ ಆಮೇಲೆ ಬಿಟ್ಟು ಹೋಗ್ರಿ ಅಂತ, ವಿಭಜಿಸಿ ಬಿಟ್ಟು ಹೋಗ್ರಿ ಅಂತ ಹೇಳಿ ಮೊಹಮ್ಮದ್ ಅಲಿ ಜಿನ್ನಾ ಅವರ ನೇತೃತ್ವದಲ್ಲಿ ಹೋರಾಟ. 1943ರಲ್ಲಿ ಬಂಗಾಳದಲ್ಲಿ ಬೀರ ಕ್ಷಾಮ, ಸಂಪೂರ್ಣವಾಗಿರುವಂತ ಕ್ಷಾಮ ಸ್ನೇಹಿತರು. ಇದೇ ಸಮಯದಲ್ಲಿ 1943 ಕ್ವಿಟ್ ಇಂಡಿಯಾ ಮೂಮೆಂಟ್ ನಡೆದಿರುತ್ತದೆ. ಆ ಕ್ವಿಟ್ ಇಂಡಿಯಾ ಮೂಮೆಂಟದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತ ಒಬ್ಬ ಮಹಾನುಭಾವ ಯಾರು ಅಂತಂದ್ರೆ, ಯಾರು, ಕರ್ನಾಟಕದ ಭಗತ್ ಸಿಂಗ್, ಮೈಲಾರ ಮಹಾದೇವಪ್ಪ ಗೋಲಿಬಾರಿಗೆ ತುತ್ತಾಗಿ ಸತ್ತು ಹೋಗ್ತಾನೆ ಮೈಲಾರ ಮಹಾದೇವಪ್ಪ. ಆತನನ್ನ ಕರ್ನಾಟಕದ ಭಗತ್ ಸಿಂಗ್ ಅಂತ ಕರೀತಾರೆ ಸ್ನೇಹಿತರೆ, ಕರ್ನಾಟಕದ ಭಗತ್ ಸಿಂಗ್. ಹಾವೇರಿ ಜಿಲ್ಲೆಯಲ್ಲಿ ಆತ ಕಟ್ಟಿದ ಊರು ಯಾವ್ದಂದ್ರ ಗಾಂಧಿಪುರ ಆತ ಕಟ್ಟಿದಂತ ಊರಿನ ಹೆಸರು ಗಾಂಧಿಪುರ.
ಅದನ್ನ ಕರ್ನಾಟಕದ ಸಬರಮತಿ ಅಂತ ಕರೀತಾರ ಸ್ನೇಹಿತರೆ. ಕರ್ನಾಟಕದ ಸಬರಮತಿ ಎಂದು ಖ್ಯಾತಿಯಾಗಿರುವಂತ ಗಾಂಧಿಪುರ ನಗರವನ್ನ ಕಟ್ಟಿದವ್ರು ಯಾರಂದ್ರೆ ಮೈಲಾರ ಮಹದೇವಪ್ಪ. ನೋಟ್ ಮಾಡಿ, ವೆರಿ ಇಂಪಾರ್ಟೆಂಟ್, ನಾ ಮಾತಾಡ್ತಾ ಇರೋದು ಕರ್ನಾಟಕದ ಗಾಂಧಿ ಯಾರಂದ್ರೆ ಮೈಲಾರ ಮಹದೇವಪ್ಪ. 1943 ಬಂಗಾಳದಲ್ಲಿ ಸಂಪೂರ್ಣವಾಗಿರುವಂತ ಕ್ಷಾಮ, ಭೀಕರವಾಗಿರುವಂತ ಕ್ಷಾಮ ಆರಂಭ ಆಗ್ತದೆ. 1944 ಮೇ 6 ಗಾಂಧೀಜಿಯ ಬಿಡುಗಡೆ ಆಗ್ತದೆ ಸ್ನೇಹಿತರೆ. ಬಿಡುಗಡೆ ಆದ ಸಮಯದಲ್ಲಿ ಗಾಂಧಿ ಸಾಕಷ್ಟು ಪ್ರಯತ್ನ ಮಾಡ್ತಾನೆ. ಏನು ಅಂತಂದ್ರೆ, ಹಿಂದೂ ಮುಸಲ್ಮಾನರ ಮಧ್ಯದಲ್ಲಿ ಕೋಮ ಸಾಮರಸ್ಯವನ್ನು ಗಳಿಸಬೇಕು, ಹಿಂದೂ ಮುಸಲ್ಮಾನರ ಮಧ್ಯದಲ್ಲಿ ಕೋಮ ಸಾಮರಸ್ಯವನ್ನ ಒಂದು ಮಾಡಬೇಕು ಅಂತೇಳಿ ಎಸ್ ಪ್ರಯತ್ನ ಮಾಡ್ತಾನೆ. ಈ ನಡುವೆ ಭಾರತ ರಾಷ್ಟ್ರೀಯ ಸೈನ್ಯ, ಆಜಾದ್ ಹಿಂದೂ ಫೌಜ ಹಲವು ಕ್ರಾಂತಿಕಾರಿ ಕೆಲಸಗಳು ಮಾಡಿತ್ತು. ನಾ ಆಗ್ಲೇ ಹೇಳಿದ್ದೆ ನಿಮ್ಗೆ ಹಿಂದಿನ ಕ್ಲಾಸ್ನಲ್ಲಿ. ಇಲ್ಲಿ ವಿಶೇಷ ಏನು ಅಂತಂದ್ರೆ, 1932 ಸರ್ ರಿಪೀಟ್ ಮಾಡಿ ಅಂತ, ಓಕೆ. 1944 ಮೇ 6 ಗಾಂಧೀಜಿಯವರನ್ನ ಜೈಲಿಂದ ಬಿಡುಗಡೆ ಮಾಡಲಾಗ್ತದ. ಜೈಲಿಂದ ಬಿಡುಗಡೆ ಮಾಡಿ ನೇರವಾಗಿ ಅವ್ರ ಭೆಟ್ಟಿಯಾಗಿದ್ದಾರಂದ್ರೆ ಮೊಹಮ್ಮದ್ ಅಲಿ ಜಿನ್ನಾಗೆ. 1944 ಮಹಾತ್ಮ ಗಾಂಧಿ ಅವ್ರು ಮೊದಲ ಬಾರಿಗೆ ಭೆಟ್ಟಿಯಾಗಿದ್ದಾರೆ ಅಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ. ಮೊಹಮ್ಮದ್ ಅಲಿ ಜಿನ್ನಾ ಅವರೇ ದಯವಿಟ್ಟು ದೇಶ ಇಬ್ಬಾಗ ಮಾಡೋದು ಬೇಡ, ನಾವು ನೀವೆಲ್ಲ ನಾಯಕರು, ಒಂದಾಗಿ ದೇಶವನ್ನ ಕಟ್ಟೋಣ ಅಂತಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ, ಎಷ್ಟೇ ಹೇಳಿದ್ರು ಕೂಡ ಮೊಹಮ್ಮದ್ ಅಲಿ ಜಿನ್ನಾ ಕೈ ಸಿಗಂಗಿಲ್ಲ ಸ್ನೇಹಿತರೆ. ಇದು ನೋವಿನ ಸಂಗತಿ. ಮೊಹಮ್ಮದ್ ಅಲಿ ಜಿನ್ನಾನ ಭೇಟಿ ಮಾಡಿ ಮನವೊಲಿಸ್ತಾನೆ. ಏನು ಮಾಡಿದ್ರು ಕೂಡ ಮೊಹಮ್ಮದ್ ಅಲಿ ಜಿನ್ನಾ ಒಪ್ಪಂಗಿಲ್ಲ. ನಾವು ಲಾಸ್ಟ್ ಹಂತದಲ್ಲಿದ್ದೇವೆ ಸ್ನೇಹಿತರೆ. ಇಲ್ಲಿ ರಾಜಗೋಪಾಲಾಚಾರಿ ಅವರ ಸೂತ್ರ ಅಂತ ಕರಿತೀವಿ, ಇದನ್ನೇ ರಾಜಾಜಿ ಸೂತ್ರ ಅಂತ ಕರೀತಾರೆ. 1945 ಏನಿದು ರಾಜಗೋಪಾಲ ಸೂತ್ರ. ಅವ್ರು ಏನ್ ಹೇಳ್ತಾರಂದ್ರೆ, ಓಕೆ, ಪ್ರತ್ಯೇಕವಾಗಿರುವಂತ ಪಾಕಿಸ್ತಾನ ಮಾಡೋಣ, ಅಡ್ಡಿ ಇಲ್ಲ. ಓಕೆ, ಪ್ರತ್ಯೇಕ ಪಾಕಿಸ್ತಾನ ಮಾಡೋಣ, ಆದರೆ ಸ್ವತಂತ್ರ ನಂತರ ಮುಸ್ಲಿಂ ಲೀಗ್ ಏನ್ ಮಾಡಬೇಕು ಅಂತಂದ್ರೆ, ಇಡೀ ಆ ಮುಸಲ್ಮಾನ ಏರಿಯಾಗಳಲ್ಲಿ ಹೋಗಿ ಜನಾಭಿಪ್ರಾಯಗಳನ್ನ ಸಂಗ್ರಹ ಮಾಡೋಣ. ಆ ಜನಾಭಿಪ್ರಾಯ ಸಂಗ್ರಹ ಮಾಡಿ ಮತದಾನದ ಮೂಲಕ ಸಂಗ್ರಹ ಮಾಡಿ ತೀರ್ಮಾನವನ್ನ, ವಿಭಜನೆ ತೀರ್ಮಾನವನ್ನ ಕೈಗೊಳ್ಳೋಣ ಅಂತ. ಇಲ್ಲಿ ನೋಡಿ ಸ್ನೇಹಿತರೆ, ಮುಸ್ಲಿಂ ಲೀಗ್ ಭಾರತ ಸ್ವತಂತ್ರ ಒಪ್ಪಬೇಕು, ಮುಸ್ಲಿಮರು ಹೆಚ್ಚು ಇರುವ ಕಡೆಗಳಲ್ಲಿ ಜನಾಭಿಪ್ರಾಯಗಳನ್ನ ಮತದಾನದ ಮೂಲಕ ಸಂಗ್ರಹಿಸಿ ನಂತರ ವಿಭಜನೆಯ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳೋಣ. ಇವು ಮುಖ್ಯ ಅಂಶಗಳನ್ನು ಇದನ್ನು ಮೊಹಮ್ಮದ್ ಅಲಿ ಜಿನ್ನಾ ಮೊಹಮ್ಮದ್ ಅಲಿ ಜಿನ್ನಾ ಏನ್ ಹೇಳಿದ್ರು, ಆಗಲ್ಲ ಅಂದ್ರೆ ಆಗಲ್ಲ ಅಂತಿದ್ದ ಮೊಹಮ್ಮದ್ ಅಲಿ ಜಿನ್ನಾ. ಯಾರ ಮಾತು ಕೇಳವಲ್ಲ ಮೊಹಮ್ಮದ್ ಅಲಿ ಜಿನ್ನಾ, ಅವನ ವಿಚಾರನೇ ಬೇರೆ, ಅವನ ಸಿದ್ಧಾಂತನೇ ಬೇರೆ. ಬಿದ್ದು ಅದ್ದಾಡತ್ರು ಯಾರ ಮಾತು ಕೇಳವಲ್ಲ. ಇವ್ರು ರಾಜಾಜಿ ಸೂತ್ರ ಅವ್ರು ಹೇಳ್ತಾರೆ, ಏನು ಮೊಹಮ್ಮದ್ ಅಲಿ ಜಿನ್ನಾ ಅವರೇ, ಮೊದಲ ಸ್ವತಂತ್ರವನ್ನು ಒಪ್ಪಿಕೊಳ್ಳಿ, ಆ ಸ್ವತಂತ್ರ ಒಪ್ಪಿಕೊಂಡ ಮೇಲೆ ನೋಡೋಣ, ಆಮೇಲೆ ವಿಚಾರ ಮಾಡೋಣ. ಏನು ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಮುಸ್ಲಿಮರ ಏನು ಮತದಾನದ, ನೀವು ಒಬ್ಬನೇ ಅಲ್ಲ, ಲಕ್ಷ ಲಕ್ಷ ಕೋಟಿ ಮುಸಲ್ಮಾನರದಾರೆ, ಅದರ ನಾಯಕ ನೀವು ಒಬ್ಬನೇ ಅಲ್ಲ. ಇವು ಉದಾಹರಣೆ, ಸಾಕಷ್ಟು ಜನ ಇದರ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದಕ್ಕೆ ನಿನ್ ಮಾತ್ರ ಫೈನಲ್ ಆದ್ರೂ ಕೂಡ ಮೊಹಮ್ಮದ್ ಅಲಿ ಜಿನ್ನಾ ಇದಕ್ಕೆ ಒಪ್ಪಂಗಿಲ್ಲ. ಎಸ್, ಮೊಹಮ್ಮದ್ ಅಲಿ ಜಿನ್ನಾ ಒಪ್ಪಂಗಿಲ್ಲ ಸ್ನೇಹಿತರೆ. ಯಾವಾಗ ಮೊಹಮ್ಮದ್ ಅಲಿ ಜಿನ್ನಾ ಒಪ್ಪಂಗಿಲ್ಲೋ, ಮೊಹಮ್ಮದ್ ಅಲಿ ಜಿನ್ನಾ ಒಪ್ಪಂಗಿಲ್ಲೋ, ರಾಜಾಜಿ ಸೂತ್ರ ಕೂಡ ಏನಾಗ್ತದೆ ಅಂದ್ರೆ ಸಂಪೂರ್ಣವಾಗಿ ನಾಶ ಆಗ್ತದೆ. ಇನ್ನ ವೆವೆಲ್ ಯೋಜನೆ ಅಂತ ಕರಿತೀವಿ, ಜೂನ್ ನಿಂದ ಜುಲೈ 45 ವೆವೆಲ್. ಆ ಸಮಯದಲ್ಲಿ ಯಾರಿದ್ರಂದ್ರೆ ಲಾರ್ಡ್ ವೆವೆಲ್ ಅನ್ನುವಂತ ವ್ಯಕ್ತಿ, ಲಾರ್ಡ್ ವೆವೆಲ್. 1945 ಜೂನ್ 29 ಸಿಮ್ಲಾದಲ್ಲಿ ನಡೆದಂತ ಒಂದು ಸಮ್ಮೇಳನ ಏನಂದ್ರೆ ವೆವೆಲ್ ಕಲ ಯೋಜನೆಗಳನ್ನ ಮಂಡಿಸ್ತಾನೆ ಸ್ನೇಹಿತರೆ. ವೆವೆಲ್ ಯೋಜನೆ ಅಂತ ಕರಿತೀವಿ, 1945 ಜೂನ್ 29 ಸಿಮ್ಲಾದಲ್ಲಿ ನಡೆದಂತ ಯೋಜನೆ ವೆವೆಲ್ ಯೋಜನೆ. ಲೇಟೆಸ್ಟ್ ಕೇಸ್ ಬಂದ ಪ್ರಶ್ನೆ ಸ್ನೇಹಿತರೆ, ಇದು ಅನುಕ್ರಮವಾಗಿ ಕೇಳಿದ್ದ ಸಿಮ್ಲಾ ಸಮ್ಮೇಳನ ಅಂತ ಹೇಳಿದ್ಮೇಲೆ ನಿನ್ನೆ ಇದೇ ಸಿಮ್ಲಾ ಸಮ್ಮೇಳನ. ಸಿಮ್ಲಾ ಸಮ್ಮೇಳನ ಉದ್ದೇಶ ಏನಂದ್ರೆ ಲಾರ್ಡ್ ವೆವೆಲ್ ಹಿಂದೂ ಮುಸಲ್ಮಾನರನ್ನು ಒಂದು ಮಾಡಬೇಕು ಅಂತೇಳಿ ಈ ಒಂದು ಸಭೆಯಲ್ಲಿ ಹಮ್ಮಿಕೊತಾನೆ. ಯಾರು? ಲಾರ್ಡ್ ವೆವೆಲ್. ಆ ಸಮಯದಲ್ಲಿ ಲಾರ್ಡ್ ವೆವೆಲ್ ಇದ್ರು, ಲಾರ್ಡ್ ವೆವೆಲ್. ಆ ಲಾರ್ಡ್ ವೆವೆಲ್ ಅವ್ರು ಏನ್ ಮಾಡ್ತಾರಂದ್ರೆ ವೈಸರಾಯ ಕಾರ್ಯಕಾರಿಣಿ, ಕಾರ್ಯಕಾರಿ ಸಮಿತಿ ಅಧ್ಯಕ್ಷ, ದಂಡ ನಾಯಕ, ವಿದೇಶಾಂಗ ಖಾತೆಗಳನ್ನು ಭಾರತೀಯ ಕೊಡುವುದಾಗಿ ಒಂದು ಮಾತು ಹೇಳ್ತಾನೆ. ಹಿಂದೂ ಮುಸಲ್ಮಾನರಿಗೆ ಇಬ್ಬರಿಗೆ ಸಮಾನವಾದಂತ ಪ್ರಾತಿನಿಧ್ಯ ಕೊಡ್ತೀನಿ ಅಂತ ಹೇಳ್ತಾನೆ. ಆದರೆ ಜಿನ್ನಾ ಇದನ್ನು ಸಂಪೂರ್ಣವಾಗಿ ವಿರೋಧ ಮಾಡ್ತಾನೆ ಸ್ನೇಹಿತರೆ. ಜಿನ್ನಾನ ಉದ್ದಟತನದಿಂದ ಈ ಯೋಜನೆ ಕೂಡ ವಿಫಲ ಆಗ್ತದೆ. 1945 ಈ ಜೂನ್ 29 ನಡೆದಂತ ಒಂದು ಹೋರಾಟ, ಸಿಮ್ಲಾ ಒಪ್ಪಂದ, ಇದು ಕೂಡ ಯಶಸ್ವಿ ಆಗಲ್ಲ. ಇವು ಯಾರ ಮಾತು ಕೇಳಂಗಿಲ್ಲ ಮೊಹಮ್ಮದ್ ಅಲಿ ಜಿನ್ನಾ. ನೋಡಿ, ಹಿಂದೂ ಮುಸಲ್ಮಾನರಿಗೆ ಸಮಾನವಾದಂತ ಪ್ರಾತಿನಿಧ್ಯ ಕೊಡ್ತೀನಿ, ಹಿಂದೂ ಮುಸಲ್ಮಾನರಿಗೆ ಬೇಕಾಗಿರುವಂತ ಎಲ್ಲಾ ಅಧಿಕಾರವನ್ನು ಬಿಟ್ಟು ಕೊಡ್ತೀನಿ ಅಂತೇಳಿ ಲಾರ್ಡ್ ವೆವೆಲ್ ಅವ್ರು ಹೇಳ್ತಾರೆ. ಆದರೆ ಲಾರ್ಡ್ ವೆವೆಲ್ ಅವರ ಮಾತವನ್ನು ಮೊಹಮ್ಮದ್ ಅಲಿ ಜಿನ್ನಾ ವಿರೋಧ ಮಾಡುತ್ತಾನೆ. ಮೊಹಮ್ಮದ್ ಅಲಿ ಜಿನ್ನಾನ ವಿರೋಧದಿಂದ ಈ ಯೋಜನೆ ಏನಾಗ್ತದೆ, ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ. ನನ್ನ ಮಾತು ಅರ್ಥ ಆಗ್ತಾ ಇದೆ ಸ್ನೇಹಿತರೆ?
ಎಸ್ ಓಕೆ 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 ಗುಡ್ ವೆರಿ ಗುಡ್ ಎಸ್ 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 ನೂರಾರು ನೋಡಿ ಎಸ್ ಗುಡ್ 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 ಎಸ್ ಎಕ್ಸಲೆಂಟ್ ಓಕೆ 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 ಎಸ್ 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 ಶಬಾಶ್ ಸೂಪರ್ ಸೂಪರ್ ಓಕೆ ಎಲ್ಲರಿಗೂ ಒಳ್ಳೇದಾಗಲಿ ನೋಡಿ ಎಲ್ಲರೂ ಪಾಠ ಕೇಳ್ತಾ ಇದ್ರಿ ಹಬ್ಬದ ಸಂಭ್ರಮದಲ್ಲಿ ಬರ್ತೀನಿ ಕ್ಲಾಸಿಗೆ ಬರ್ತೀನಿ ನಾಳೆ ಕ್ಲಾಸ್ ತಗೋತೀನಿ ನಿಮಗೆ ಗಿರೀಶ್ ಅವ್ರೆ ಓಕೆ ಓಕೆ ಎಸ್ ಸ್ನೇಹಿತರೆ ಇಲ್ಲಿ ನಾನು ಪ್ರಧಾನವಾಗಿರುವಂತ ಅಂಶಗಳನ್ನು ಇನ್ನೊಂದ್ಸರಿ ರಿಪೀಟ್ ಮಾಡಿಬಿಡ್ತೀನಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ಓಕೆ ಓಕೆ ಭಾರತ ಬಿಟ್ಟು ತೊಲಗಿ ಇನ್ನೊಂದ್ಸರಿ ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನು ಡಿಸ್ಕಸ್ ಮಾಡಿ ಮುಂದೆ ಹೋಗೋಣ. ನಾನು ನಿನ್ನೆ ಅವಧಿಯಲ್ಲಿ ಆಗಸ್ಟ್ ಕಾಣಿಕೆ ಬಗ್ಗೆ ಹೇಳಿದ್ದೆ. ಆಗಸ್ಟ್ ಕಾಣಿಕೆ 1940 ಆಗಸ್ಟ್ 8ರಂದು ಎಸ್ ಓಕೆ 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 ಬರ್ತೀನಿ ಕ್ಲಾಸ್ ತಗೋತೀನಿ ಓಕೆ ಎಸ್ ನೋಡಿ ನೋಡಿ ಎಸ್ ಕೇಳಿ ಸ್ನೇಹಿತರೆ ಇಂಪಾರ್ಟೆಂಟ್ ಪಾಯಿಂಟ್ ಇನ್ನೊಂದ್ಸರಿ ಇನ್ನೊಂದ್ಚೂರು ಡಿಸ್ಕಸ್ ಮಾಡಿ ಹೋಗೋಣ. ಪೂರ್ಣ ಸ್ವರಾಜ್ಯ ತನ್ನ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಯಾವುದು ಆಗಸ್ಟ್ ಕೊಡುಗೆ ವಿಫಲ ಆಗ್ತದೆ ಅದನ್ನು ಜವಹರಲಾಲ್ ನೆಹರು ಅವರು ಏನ್ ಹೇಳ್ತಾರೆ ಅಂದ್ರೆ ಬಾಗಿಲಿಗೆ ಬಡಿದ ಬಂಗಾರದ ಮೊಳೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಇನ್ನ ವೈಯಕ್ತಿಕವಾಗಿ ಕಾನೂನು ಭಂಗ ಚಳವಳಿ ಆರಂಭ ಮಾಡಿದವರು ಯಾರಂದ್ರೆ ವಿನೋಬಾ ಭಾವೆಯವರು ಇದಕ್ಕೆ ಗಾಂಧೀಜಿಯವರು ಆಯ್ಕೆ ಮಾಡ್ತಾರೆ. ಎಲ್ಲಿ ವಾರ್ಧಾದ ಬಳಿ ಇರುವಂತ ಪವನಾರ್ ಅನ್ನುವಂತ ಸ್ಥಳದಲ್ಲಿ ಈ ಒಂದು ವೈಯಕ್ತಿಕ ಕಾನೂನು ಭಂಗ ಚಳವಳಿ ಆರಂಭ ಆಗ್ತದೆ. ಇನ್ನು ಕ್ರಿಪ್ಸ್ ಆಯೋಗ ಅಂತ ಕರಿತೀವಿ 1942 ಮಾರ್ಚ್ 22ರಂದು ಕ್ರಿಪ್ಸ್ ಆಯೋಗ. ಈ ಕ್ರಿಪ್ಸ್ ಆಯೋಗದ ಏನು ವಿಚಾರಗಳು ಏನಾಗಿದ್ವು ಅಂದ್ರೆ ಯುದ್ಧದ ನಂತರ ಡೊಮಿನಿಯನ್ ಸ್ಥಾನಮಾನ ಕೊಡ್ತೀವಿ, ಅಲ್ಪಸಂಖ್ಯಾತ ರಕ್ಷಣೆ ಮಾಡ್ತೀವಿ, ಭಾರತ ರಕ್ಷಣೆ ಮಾಡ್ತೀವಿ, ಸಂವಿಧಾನ ರಚನೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು. ಆಗಲಿಲ್ಲ. ಪೂರ್ಣ ಸ್ವರಾಜ್ಯವನ್ನು ಮಹಾತ್ಮ ಗಾಂಧಿ ಏನ್ ಹೇಳ್ತಾರೆ ಅಂದ್ರೆ ದಿವಾಳಿ ಆಗುತ್ತಿರುವ ಬ್ಯಾಂಕಿಗೆ ಭಾವಿ ಚೆಕ್ ಕೊಟ್ಟಂತೆ ಅಂತ ಹೇಳಿ ಅದನ್ನು ಮುಂದುವರಿಸ್ತಾರೆ ಸ್ನೇಹಿತರೆ. ಎಸ್ ಇನ್ನು ಭಾರತ ಬಿಟ್ಟು ತೊಲಗಿ 1942 ಆಗಸ್ಟ್ 8ರಂದು ಎಸ್ ಕಾರಣ ಏನು ಅಂತಂದ್ರೆ ಸಂಪೂರ್ಣ ಸ್ವರಾಜ್ಯ ಬದಲು ಕ್ರಿಪ್ಸ್ ಆಯೋಗ ಡೊಮಿನಿಯನ್ ಸ್ಥಾನಮಾನ ಕೊಡ್ತೀನಿ ಅನ್ನುವಂತ ಸಮಯದಲ್ಲಿ ಮಹಾತ್ಮ ಗಾಂಧಿ ಇದನ್ನು ತಿರಸ್ಕಾರ ಮಾಡಿ ಆಗಸ್ಟ್ 8ರಂದು ಹೋರಾಟಕ್ಕೆ ಮುಂದಾಗ್ತಾರೆ. ಇದನ್ನೇ ಆಗಸ್ಟ್ ಘೋಷಣೆ ಅಂತ ಕರಿತೀವಿ. ಅಲ್ಲಿ ಗೋವಾಡಿ ಅನ್ನುವಂತ ಕ್ರಾಂತಿ, ಗೋವಾಡಿ ಅನ್ನುವಂತ ಸ್ಥಳದಲ್ಲಿ ಇದು ಆರಂಭ ಆಗ್ತದೆ. ಗೋವಾಡಿ ಅನ್ನುವಂತ ಸ್ಥಳದಲ್ಲಿ ಆರಂಭವಾಗ್ತದೆ. ಈ ಸಂದರ್ಭದಲ್ಲಿ ಗಾಂಧೀಜಿಯವರು ಬ್ರಿಟಿಷರು ಭಾರತದಲ್ಲಿ ಇದ್ದರೆ ಜಪಾನ್ ದೇಶ ನಮ್ಮ ಮೇಲೆ ದಾಳಿ ಮಾಡಬಹುದು ಅನ್ನುವಂತ ಮಾತನ್ನ ಹರಿಜನ ಪತ್ರಿಕೆಯಲ್ಲಿ ಹೇಳ್ತಾರೆ ಸ್ನೇಹಿತರೆ. ಆ ಸಮಯದಲ್ಲಿ ಮಾಡು ಇಲ್ಲವೇ ಮಡಿ ಅಂತ ಕರೆ ಕೊಟ್ರು, ಮಾಡು ಇಲ್ಲವೇ ಮಡಿ ಅಂತ ಹೇಳಿ ಕರೆ ಕೊಟ್ರು. ಆಗಖಾನ್ ಪ್ಯಾಲೇಸ್ ಪುಣೆಯಲ್ಲಿ ಬಂಧಿತರಾಗಿ ಹಲವು ನಾಯಕರು ಬಂಧಿತರಾಗ್ತಾರೆ. ಸಹಕ್ರಾಂತಿ ತೀವ್ರ ಆರಂಭ ಆಗ್ತದೆ. ಉಷಾ ಮೆಹ್ತಾ ಅನ್ನುವಂತ ಹೆಣ್ಣು ಮಗಳು ಭಾರತ ಬಿಟ್ಟು ತೊಲಗಿ ಚಳವಳಿಗೆ ಪ್ರೇರಣೆ ಕೊಟ್ರು. ಮುಸ್ಲಿಂ ಲೀಗ್ ಆಗ್ಲಿ, ಹಿಂದೂ ಮಹಾಸಭಾ ಆಗ್ಲಿ, ಕಮ್ಯುನಿಸ್ಟ್ ಪಾರ್ಟಿಗಳು ಇದರಲ್ಲಿ ಪಾಲ್ಗೊಳ್ಳುವುದಿಲ್ಲ. ಇನ್ನ ಈ ಚಳವಳಿ ಏನ್ ಕರೀತಾರೆ ಅಂದ್ರೆ ವಾರ್ಧಾ ಪ್ರಪೋಸಲ್ ಅಂತ ಕರೀತಾರೆ. ಇನ್ನ ಲೀಡರ್ ಲೆಸ್ ರಿವೋಲ್ಟ್ ಅಂತ ಹೇಳಿ ಕರೆಯಲ್ಪಡ್ತಾರೆ ಸ್ನೇಹಿತರೆ. ಹರತಾಳ, ಆಮೇಲೆ ಭೂಗತ ತಂತಿಗಳನ್ನ ಟೆಲಿಫೋನ್ ತಂತಿಗಳನ್ನ ಕತ್ತರಿಸುವುದು, ಸೇತುವೆಗಳನ್ನ ನಾಶ ಮಾಡುವುದು, ರೈಲು ಹಳಿಗಳನ್ನ ನಾಶ ಮಾಡುವುದು, ಇಚ್ಚಲು ಮಾಡುಗಳನ್ನು ಕಡಿಯುವುದರ ಮೂಲಕ ಹೋರಾಟ ಆರಂಭ ಮಾಡ್ತಾರೆ. ಇನ್ನ ಬೇರೆ ಬೇರೆ ಪ್ರದೇಶಗಳಲ್ಲಿ ಪರ್ಯಾಯ ಸರ್ಕಾರಗಳು ಆರಂಭ ಆಗ್ತವೆ. ಉದಾಹರಣೆ ಬಂಗಾಳದಲ್ಲಿ ಯಾವುದು ತಾಮ್ಲೂಕ್ ಅನ್ನುವಂತ ಒಂದು ಸರ್ಕಾರ, ಸಂಯುಕ್ತ ಪ್ರಾಂತ್ಯದಲ್ಲಿ ಬಲಿಯಾ ಅನ್ನುವಂತ ಸರ್ಕಾರ, ಬಾಂಬೆ ಪ್ರಾಂತ್ಯದಲ್ಲಿ ಕುಂಡಲ ಗ್ರಾಮ ಸ್ವತಂತ್ರ ಸಾರಿಕೊಳ್ತದೆ. ಅದೇ ತರ ಕರ್ನಾಟಕ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ಈಸೂರು ಅನ್ನುವಂತ ಗ್ರಾಮದಲ್ಲಿ ಇಡೀ ಭಾರತ ದೇಶದಲ್ಲಿ ಸ್ವತಂತ್ರ ಸಾರಿಕೊಂಡ ಮೊದಲ ಹಳ್ಳಿ ಅಂತ ಕರಿತೀವಿ. ಈ ಒಂದು ಹೋರಾಟದ ಪರಿಣಾಮವಾಗಿ 940 ಜನ ಸಾಯ್ತಾರೆ ಸ್ನೇಹಿತರೆ. 940 ಜನ ಸಾಯ್ತಾರೆ. ಸುಮಾರು 60,000 ಜನರು ಬಂಧನ ಆಗ್ತದೆ. 18,000 ಜನ ಕಾರಾಗೃಹ ಶಿಕ್ಷೆ ಆಗ್ತದೆ. ಇದನ್ನ ಖಂಡಿಸಿ ಮಹಾತ್ಮ ಗಾಂಧಿಯವರು 1943 ಫೆಬ್ರವರಿ 20ರಿಂದ ಮಾರ್ಚ್ 12ರವರೆಗೆ ಗಾಂಧಿಯವರು ಪುನವಾದ ಆಗಖಾನ್ ಅನ್ನುವಂತ ಪ್ಯಾಲೇಸ್ ನಲ್ಲಿ ಮತ್ತೆ 21 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಮಹಾತ್ಮ ಗಾಂಧಿಯವರು ಮಾಡ್ತಾರೆ ಸ್ನೇಹಿತರೆ. 1942-45ರ ಪ್ರಮುಖ ಘಟನಾವಳಿಗಳನ್ನು ನೋಡಿದಾಗ ನಾನು ಈಗಾಗಲೇ ಡಿಸ್ಕಸ್ ಮಾಡಿದ್ದೇನೆ. 1943 ಮಾರ್ಚ್ 23ರನ್ನ ಮುಸ್ಲಿಂ ಲೀಗ್ ಪಾಕಿಸ್ತಾನ ದಿನವನ್ನಾಗಿ ಘೋಷಣೆ ಮಾಡ್ತದೆ. ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಮುಸ್ಲಿಂ ಲೀಗ್ 1943 ಡಿಸೆಂಬರದಲ್ಲಿ ಕರಾಚಿ ಸಭೆಯಲ್ಲಿ ವಿಭಜಿಸಿ ಭಾರತ ಬಿಟ್ಟು ತೊಲಗಿ ಅಂತ ಮಾತನ್ನು ಹೇಳ್ತಾರೆ.
ಇನ್ನ 1943 ಬಂಗಾಳದಲ್ಲಿ ಭೀಕರ ಕ್ಷಾಮ ಆರಂಭ ಆಗ್ತದೆ. 1944 ಮೇ 6 ಗಾಂಧೀಜಿ ಬಂಧನದಿಂದ ಬಿಡುಗಡೆ ಆದ ಮೇಲೆ ಕೋಮು ಸೌಹಾರ್ದಕ್ಕಾಗಿ ಸತ್ಯಾಗ್ರಹ ಆರಂಭ ಮಾಡ್ತಾರೆ. ಮೊಹಮ್ಮದ್ ಅಲಿ ಜಿನ್ನಾ ಆ ಸಮಯದಲ್ಲಿ ಇವ್ರ ಮಾತನ್ನ ಕೇಳುವುದಿಲ್ಲ. ವೆವೆಲ್ ಯೋಜನೆ ಅಂತ ಕರಿತೀವಿ. ರಾಜಗೋಪಾಲಾಚಾರ್ಯ ಸೂತ್ರ ಕೂಡ ಯಶಸ್ವಿ ಆಗಲ್ಲ, ಅದಕ್ಕೆ ರಾಜಾಜಿ ಸೂತ್ರ ಅಂತ ಕರಿತೀವಿ. 1945 ಮುಸ್ಲಿಂ ಲೀಗ್ ಭಾರತ ಸ್ವತಂತ್ರ ಒಪ್ಪಬೇಕು, ಮುಸ್ಲಿಮರು ಹೆಚ್ಚು ಇರುವ ಕಡೆಗಳಲ್ಲಿ ಜನಾಭಿಪ್ರಾಯಗಳನ್ನ ಮತದಾನದ ಮೂಲಕ ಸಂಗ್ರಹಿಸಿ ವಿಭಜನೆ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಲಾಗ್ತದೆ ಅಂತ ಹೇಳ್ತಾರೆ. ಆದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಇದನ್ನ ವಿರೋಧಿಸ್ತಾರೆ ಸ್ನೇಹಿತರೆ. ಮೊಹಮ್ಮದ್ ಅಲಿ ಜಿನ್ನಾ ಇನ್ನು ವೆವೆಲ್ ಯೋಜನೆ ಅಂತ ಕರಿತೀವಿ. ಜೂನ್ ಜುಲೈ 1945 ಎಸ್ ವೆವೆಲ್ ಯೋಜನೆ. ವೆವೆಲ್ ಯೋಜನೆಯ ವಿಶೇಷ ಏನು ಅಂತಂದ್ರೆ 1945 ಜೂನ್ 29 ರಂದು ಸಿಮ್ಲಾದಲ್ಲಿ ಸಮ್ಮೇಳನ ಕರೀತಾರೆ. ಇದಕ್ಕೆ ವೆವೆಲ್ ಕಲೆ ಯೋಜನೆಗಳು ಅಂತ ಕರೀತಾರೆ. ವೆವೆಲ್ ಯೋಜನೆ ಯಾರು ವೆವೆಲ್ ಅನ್ನುವಂತ ವ್ಯಕ್ತಿ ಹೇಳ್ತಾನೆ ಏನು ಅಂತಂದ್ರೆ, ಅಧ್ಯಕ್ಷ ಸ್ಥಾನವನ್ನ, ದಂಡ ನಾಯಕ ಸ್ಥಾನವನ್ನ, ವಿದೇಶಿ ಖಾತೆಗಳನ್ನ ಭಾರತೀಯರಿಗೆ ಕೊಡಲಾಗುವುದು ಅಂತ. ಅದೇ ಸಮಯದಲ್ಲಿ ವೆವೆಲ್ ಹೇಳ್ತಾನೆ, ಆ ವೆವೆಲ್ ಮಾತ್ರ ಅಷ್ಟೇ ಅಲ್ಲದೆ ಹಿಂದೂ ಮುಸಲ್ಮಾನರಿಗೆ ಸಮಾನ ಪ್ರಾತಿನಿಧ್ಯ ಕೊಡಲಾಗುತ್ತದೆ ಅಂತ ಹೇಳ್ತಾನೆ. ಇದನ್ನು ಮೊಹಮ್ಮದ್ ಅಲಿ ಜಿನ್ನಾ ಅವರು ವಿರೋಧ ಮಾಡ್ತಾರೆ. ಸ್ನೇಹಿತರೆ, ನಾಳೆ ಅವಧಿಯಲ್ಲಿ ಇದರ ಮುಂದುವರೆದ ಭಾಗವನ್ನ ಡಿಸ್ಕಸ್ ಮಾಡೋಣ. ಆಕ್ಚುಲಿ ಇವತ್ತು ಧ್ವಜಾರೋಹಣ ಮಾಡ್ಬೇಕಂತ ಮಾಡಿದ್ದೆವು, ಬಟ್ ಇಲ್ಲೆಲ್ಲ ಸ್ವಲ್ಪ ಎಸ್ ಮೈಂಡ್ ಬ್ಲೋವಿಂಗ್. ಸರ್ ಯಶವಂತ್ ಸರ್ಗೆ ನಮಸ್ಕಾರ. ನಾಳೆ ಸ್ನೇಹಿತರೆ ಇದರ ಮುಂದುವರೆದ ಭಾಗವನ್ನು ಡಿಸ್ಕಸ್ ಮಾಡೋಣ. ಓಕೆನಾ? ಓಕೆ. ಇದಾದ್ಮೇಲೆ ಇದರ ಮುಂದುವರೆದ ಭಾಗ ಡಿಸ್ಕಸ್ ಮಾಡೋಣ. ಕರ್ನಾಟಕ ಹಿಸ್ಟ್ರಿ ಆರ್ ಮಿಡವಲ್ ಹಿಸ್ಟ್ರಿ. ಬರ್ತೀನಿ ವೆಂಕಟೇಶ್ವರ್, ಬರ್ತೀನಿ. ನಮಸ್ತೆ ಸರ್. ನಮಸ್ತೆ ಯಶವಂತ್ ಸರ್ಗೆ ನಮಸ್ಕಾರ. ಬಸವರಾಜ್ ಅಂಕನ್ ಸಿಂಧಿಗೆ ಯಾವಾಗ ಬರ್ತೀರಿ ಸರ್ ಅಂತ. ಬರೋಣ ಸರ್. ಶುಭರಾತ್ರಿ ಎಲ್ಲರಿಗೂ, ಒಳ್ಳೇದಾಗ್ಲಿ. ನಾಳೆ ಜಿಯೋಗ್ರಫಿ ಕ್ಲಾಸ್ ಮಾಡೋಣ. ಓಕೆ. ಎಲ್ಲರಿಗೂ ನಮಸ್ತೆ, ಒಳ್ಳೇದಾಗ್ಲಿ. ಗುಡ್ ನೈಟ್.